जय जय नमः पार्वती पति शिव हर हर महादेव। लच्चाणद सिद्धलिंगेश्वरर मुगुळखोडद श्री यल्लालिंगेश्वरर जुडिगिय श्री सिद्धरामेश्वरर ई त्रिमूर्ति एकनाशन पडदंत नम्म बालयोगी मुरुगराजर महास्वामिगळवर दिव्यार चरण कमलली साष्टांग प्रणाम सलसुत्ता समर्थ सद्गुरु यल्ला लिंगेश्वर महाप्रभुगळवर दिव्यार चरण कमलली जन्म जन्मांतर जन्म जन्मांतर सेवे सलसुत्ता अदरंते मडदोळगे भागियागुवंत मडदोळ मुनभाग कुळितिरुव समस्त भक्तादिगळ मनदल्लिदंत भक्तिगे शरणोशरणार्थि शरणोशरणार्थि शरणोशरणार्थि। इवत्तिन महामडद विषय जीवन सुख आगो मंत्र जीवन सुखी हंगैतद शरणरु संतरु पीर पैगंबरु हरगुरु चरणमूर्ति वेद शास्त्र प्राण बैबल कुरान सारी सारी हेळ्तिके हे मानव एच्चराग एच्चराग अंती हरगुरु चरणमूर्ति पदे पदे हेळ्तरंते यावागलू सदा बरीति मामंट हेळ्तिके हे मानव एच्चरागु। इवत्तिन महामडद विषय जीवन सुखियागुव मंत्र एनु ಸುಗಂಧವಾದ ಜೀವನದೊಳಗೆ ನಾವೆಲ್ಲ ಭಾಗಿಯಾಗಿದ್ದೀವಿ ನಾವೆಲ್ಲ ಪುಣ್ಯಾತ್ಮಗಳು ಈ ಜೀವನಕ್ಕೆ ನಮ್ಮ ಸಿಕ್ಕಿದ ಜೀವನ ಅಂದ್ರೆ ನಾವು ಬಹಳ ಬಹಳ ನಾವು ಪುಣ್ಯಾತ್ಮರು ಇದ್ರ ಅಂತಿಲ್ಲ ಹೇಳೋದು ಲಕ್ಷ 84 ಜನ್ಮತ್ರಿಗೆ ಬಂದಿದ್ದೀವಿ ಮಾನವ ಈ ಭೋಗಕ್ಕೆ ನೀ ಬಹಳ ಭಾಗ್ಯವಂತಿದ್ದಿ ಭಾಗ್ಯವಂತಿದ್ದಿ ಇದಕ್ಕೆ ಸುಖಿಯಾಗಿ ಜೀವನ ಬಹಳ ಅಪೃತ್ವಿಂದ ಸುಗಂಧದಿಂದ ಸುಂದರದಿಂದ ವೈಭವದಿಂದ ಶಾಂತಿಯಿಂದ ತೃಪ್ತಿಯಿಂದ ಜೀವನ ನಾವು ಎಷ್ಟು ಅಪರೂಪದಿಂದ ಒಯ್ತೇವೆದಕ್ಕೆ ಆ ಜೀವನ ಅಷ್ಟು ತೃಪ್ತಿ ಆನಂದ ಪ್ರಮಾನಂದ ನಮ್ಮ ಇಹ ಲೋಕೊಳಗೆ ಈ ಜೀವನದಾಗ ಭಾಗಿದೇವಿ ಆನಂದ ಪ್ರಮಾನಂದ ನಾವು ನೋಡೋದೇ ಮಹತ್ವದ ಆನಂದ ಪ್ರಮಾನಂದ ನಾವು ಜೀವನದೊಳಗೆ ಈ ಜೀವನ ಮಾಡೋದೇ ಮಹತ್ವದ ನಮ್ಮ ಜೀವನ ಸುಖಿ ಆಗಿಲ್ಲ ನಮ್ಮ ಜೀವನೇ ಅಲ್ಲ ನಾವು ಸುಖಿಲ್ಲ ಪರಮ ಸುಖಿ ಇದ್ದೇವೆ ಎಲ್ಲರೂ ಆದರೆ ನಮಗೆ ಒಳಗಿದ್ದಂಥ ಅಜ್ಞಾನ ಅಂತ ತೀರ್ಸೋದೋ ಜೀವನ ಬಲ್ಲ ಮಾಡತ್ತದ ಜೀವನ ಬರ್ಬಾದ ಮಾಡತ್ತದ ಜೀವನ ಧಿಕ್ಕರ್ ಮಾಡತ್ತದ ಜೀವನ ತೈಶ್ ನೈಶ್ ಮಾಡತ್ತದ ಒಂದಕ್ಕೊಂದು ದಿಕ್ಕ ತೊಣದ ನಾ ಏನು ನಾ ಯಾಕೆ ಬಂದ ನನ್ನ ಸ್ವರೂಪ ಏನದ ಜಗತ್ತೇನದ ಜಗತ್ತು ನನಗೇನು ಸಂಬಂಧದ ಈ ಬೌದ್ಧ ಇದ್ದಂಥ ವಸ್ತು ನನಗೇನು ಸಂಬಂಧದ ಇದೆಲ್ಲ ಮರ್ತಿ ಜೀವನ ನಾ ನನ್ನಂತೆ ಈರ್ಷ ವೈರಿ ಇವೆಲ್ಲ ಅಜ್ಞಾನ ಸ್ವರೂಪದೊಳಗೆ ಹಮ್ಮ ಅಹಂಕಾರ ಇವೆಲ್ಲ ಜೀವನಕ್ಕೆ ಬರ್ಬಾದ ಮಾಡೋಂಥ ವಸ್ತುಗಳು ಇವು ನಾವು ಹ್ಯಾಂಗೋ ಅಂತ ಕೇಳಿದ್ರೆ ಇವು ಸಿಗರೇನ್ ಮುಳೆ ಆಗಿರ್ತಾವಲ್ಲ ಸಿಗರೇನ್ ಮುಳು ಒಳ ಸಿಕ್ಕಿದ್ದ ಅಂದ್ರೆ ಮಾತು ಮುಗಿತು ಸಿಗರೇನ್ ಮುಳೆ ಸಿಕ್ಕಿದ್ದ ಮನುಷ್ಯ ಮಾತು ಮುಗಿತು ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋದ್ರೆ ಭೀ ಸಿಕ್ಬಿಡ್ತಾವೆ ಮುದಕ್ಕೆ ಬಂದ್ರೆ ಸಿಕ್ಬಿಡ್ತಾವೆ ಅಡ್ಡೋದ್ರೆ ಸಿಕ್ಬಿಡ್ತಾವೆ ನಿಟ್ಟು ಹಿಂಗೆ ಹ್ಯಾಂಗೆ ಭೀ ಸಿಕ್ಬೋದು ಒಂದು ಸಲ ಸಿಗರೇನ್ ಮುಳೆ ಸಿಗದ ಅಂದ್ರೆ ಮಾತು ಮುಗಿತು ಗಂಟೆ ತನವ ಅವನಿಗೆ ಆ ಸಿಗರೇನ್ ಮುಳ್ಳು ಬಿಡಲಾಕ ಸಾಧ್ಯ ಬಿಡಲೆ ಮತ್ತೊಮ್ಮೆ ಬಂದು ತೆಗೆದ್ರೆ ಬಿಡ್ಬೇಕು ಅದು ಹಂಗೆ ಸಿಕ್ಬಿಡ್ತಾವ ಮುಳ್ಳೆ ಹೆಂಗಿರ್ತಾವ ಆದ್ರೆ ಈ ಜೀವನಕ್ಕೆ ಒಂದು ವ್ಯಕ್ತಿ ನಮ್ಮ ಜೀವನದೊಳಗೆ ಸುಖದ ಮಂತ್ರ ಏನು ಅಂತ ಕೇಳಿದ್ರೆ ಇಂಥ ಸುಗಂಧವಾದ ಜೀವನದೊಳಗೆ ಸುಖ ಜೀವ ಇದ್ದೇನೋ ಪರಮಪಿತ ಪರಮಾತ್ಮ ಜ್ಯೋತಿ ಸ್ವರೂಪ ಇದ್ದೇವಿ ಮತ್ತೇನಿಲ್ಲ ಆದ್ರೆ ಇದಕ್ಕೆ ನಾವು ಬಹಳಷ್ಟು ದುಃಖ ಮಾಡ್ಕೊಂಡಿದ್ದೀವಿ ಸಂತ ಶರಣ ಪೀರ ಪೈಗಂಬರ ಹರಗುರು ಚರಮೂರ್ತಿ ಇದ್ರಾಗ ಬಹಳಷ್ಟು ಮಂದಿ ಯಾವಾಗಿರ ಸುಖಿ 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 ನಾವು ಸುಖಿವಂತಿದ್ದೇವೆ ಆದ್ರೆ ಅಜ್ಞಾನ ದಶದಿಂದ ಅಜ್ಞಾನದಿಂದ ಅಧಿಕಾರದಿಂದ ನಾವು ದುಃಖ ಭಾಗವಹಿಸ್ತೇವೆ ದುಃಖವಂತರ ಇದ್ದೇವೆ ದುಃಖ ಬರುವಂತ ಸಂಕಲ್ಪಿಕ್ತೇವೆ ನಾವು ಯಾವಾಗಲೂ ದುಃಖದೇ ನಾವು ಸ್ನೇಹ ಮಾಡ್ತೇವೆ ಬರ್ತ ಸುಖ ಮಾಡಲಿ ಒಂದು ಸಿಟಿ ತಿಳ್ಕೊ ರೀ ಸಿಟಿದೊಳಗೆ ಮನುಷ್ಯ ಇದ್ದ ಅಂದ್ರೆ
ಕೆಲಸ ಮಾಡಕ್ ಹೋದ್ರು ಸಾಕಪ್ಪ, ಸಿಡಿದ ಕೆಲಸ ಸಿಕ್ಕ್ರೆ ಸಾಕಂತಾನ, ಕೆಲ್ಸಕ್ಕೆ ಹೋಯ್ತಾನ. ಕೆಲ್ಸಕ್ಕೆ ಹೋದ ಅಂದ್ರೆ ಕೆಲಸ ಸಿಕ್ತಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಕಿರಮೆ ತೊಗ್ತಾನ. ಅಲ್ಲೇ ಅಲ್ಲಿ ಹೋಗಿ ಸೀಟೇ ಹೋಗಿ ಫಸ್ಟ್ ಅಲ್ಲೇ ಮಾಡಿ ಅಲ್ಲೇ ಒಂಬ ಸೋಸ್ ಮಾಡ್ತಾನ. ಅಲ್ಲಿ ಕೆಲಸ ಸಿಕ್ತಂದ್ರೆ ಅಲ್ಲೇ ಉಂಡು ಅಲ್ಲೇ ಮಲ್ಕೋತಾನ. ಮಲ್ಕೊಂಡ ಮೇಲೆ ಆನಂತರ ಈ ಸಿಟಿದೊಳಗೆ ಒಂದು ಕಿರೆಮನೆ ಸಿಕ್ಕ್ರೆ ಸಾಕಪ್ಪ, ಭಾಳ ಚಂದ ಇತ್ತ ಅಂತಾನ. ಆನಂತರ ಸೆಕೆಂಡ್ ಕಿರೆಮನೆ ಮಾಡಿ ಅಲ್ಲಿ ಕಿರೆಮನೆ ಮಾಡಿ ದಂಧೆ ಮಾಡಿ ಕಿರೆಮನೆ ಮಲ್ಕೋತಾನ. ಪಾಚ ತಿಂಗಳಿಗೆ ಪಾಜರ್ ಕಿರೆ ಕೊಡ್ತಾನ, ಪಾಜರ್ ಖರ್ಚು ಮಾಡ್ತಾನ. ಹಿಂದಿದ್ದಂಥ ಪಾಚ ದಸರ ಬಲ್ಲಿರ್ತವ, ಜೀವನ ಉಪಯೋಗ ಮಾಡ್ತಾನ. ಸ್ವಲ್ಪ ದಿವಸೋ ದಿವಸ ಆಗಿಮೇಲೆ ಅದು ಭಾಳ ಜೀವನ ಜಡ ಆಯ್ತದ. ನನ್ನ ಮನೆ ಸ್ವಂತ ಮನೆ ಇದ್ರೆ ಭಾಳ ಉಳಿತಲ್ಲ, ಸ್ವಂತ ಮನೆ ಇಲ್ಲ ಅಂತ ಸ್ವಂತ ಮಾಡ್ತಾನ. ಯಾವಾಗ ಮನೆತಿ ಮಾಡಿ 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 ನಾಲ್ಕು ದುಡ್ಡು ಕಮಸ್ಕೊತಾನೋ, ಕಮಸ್ಮೇಲೆ ಕಿರೆಮನೆ ಬಿಟ್ಟು ಒಂದು ಸ್ವಂತ ಮನೆ ಕಟ್ತಾನ. ಕಟ್ಟ ಬಳಿಕ ಆ ಮನೆಗೆ ಹೋಗ್ತಾನ, ಭಾಳ ಖುಷಿ ಇರ್ತಾನ. ಮನೆಗೆ ಹೋದ ಅಂದ್ರೆ ಮಾತು ಮುಗಿತು, ನನ್ನ ಮನೆ ಭಾಳ ಚಂದಪ್ಪ, ಎರೆ ಮನೆ ಭಾಳ ಬಿಲ್ಡಿಂಗ್ ಹೊಡೆದದ, ಅದು ಭಾಳ ಚಂದದ. ಆ ಸುಖ ಹೋಯ್ತು ಮತ್ತು ದುಃಖನೇ ಬಂತು. ಜೀವನದೊಳಗೆ ಇವ ಹೈದರಾಬಾದ್ ಯಾಕೆ ಹೋಗಿದ್ದೆ ಅಂತ ಕೇಳಿದ್ರೆ ಎಲ್ಲ ಕೆಲಸ ಸಿಕ್ಕಿ ಹೊಟ್ಟೆ ತುಂಬ ದೂಂಡಿ ಫುಟ್ಪಾಟ್ ಮೇಲೆ ಮುಗ್ಲಕ್ಕೆ ಹೋಗಿದ್ದೇವ. ಫುಟ್ಪಾಟ್ ಮೇಲೆ ಮುಗ್ಬೇಕಂತ ವಿಚಾರ ಮಾಡಿ ಹೋಗಿದ್ದ. ಅಂತ ಹೋಗಿ ಕೆಲಸ ಸಿಕ್ತು, ಕಿರೆಮನೆ ಬಂದ, ಕಿರೆಮನೆ ಸ್ವಂತ ಮನೆ ಕಟ್ಕೊಂಡ, ಸ್ವಂತ ಮನೆ ಕಟ್ಕೊಂಡು ತೃಪ್ತಿ ಇಲ್ಲ ಅಂತ ದೊಡ್ಡ ಮನೆ ನೋಡ್ತಾರೆ. ಇವಾಗ ನಮ್ಮ ಜೀವನ ಅಜ್ಞಾನ ನಮ್ಮ ಜೀವನಕ್ಕೆ ದುಃಖ ಕಾರಣ ಅದ. ನಮ್ಮ ಜೀವನಕ್ಕೆ ಅಜ್ಞಾನ ಇಲ್ಲ, ಜೀವನ ಭಾಳ ಸುಗಂಧದ. ಅಜ್ಞಾನ ಪ್ರಾಪ್ತಿ ಮಾಡ್ಕೊಂಡಿದ್ದೇವೆ, ಅಜ್ಞಾನ ನಮ್ಮ ಜೀವನಕ್ಕೆ ಒಂದು ಭರ್ತಿ ಮಾಡ್ಕೊಂಡಿದ್ದೇವೆ. ಮಂದೇ ಸುಖ ನಮಗೆ ಸೊನ್ನಾಗದ, ಮಂದೇ ದುಃಖ ನಮಗೆ ಭಾಳ ಸಣ್ಣ. ನಮಗೆ ಎದು ಚಹಾ ತಿರ್ತದೋ ನಮ್ಮ ಜೀವನದಾಗ ಎದು ನಾವು ಚಹಾಸ್ತೇವೋ ಅದು ಜೀವನದ ಭಗವಂತ ಭಾರಿ ಬೇಗ ಕಳ್ಸ್ಕೊಡ್ತಾನದು. ಮಂದಿ ಚಹಾ ನಮ್ಗೆ ಸಣ್ಣಾಗಲ್ಲ, ಮಂದಿ ಸುಖದಾಗ ಇದ್ದು ನಮಗೆ ಭಾಳ ಬೆಂಕಿ ಬಿಡ್ತದೆ. ಯಾಕೆ ಹೊಡ್ಕೊಂಟವ, ಯಾಕೆ ಆಟ ನಗ್ಲತ್ತವ. ಒಂದು ಕತೀರ ಬರ್ತದೆ ಮಾತಿಗೆ ಹೆಂಗಂತ ಕೇಳಿದ್ರೆ, ಒಬ್ಬರು ಒಂದು ಊರಾಗ ಇಬ್ಬರು ಇದ್ದು, ಓ ಭಾಳ ನಗ್ತದ 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 ಭಾಳ ನಗ್ತದ. ಒಬ್ಬ ಬರೀ ಅಳಕದ ಕೊಡ್ತಿದ್ದ, ಅವ್ರಿಗೆ ನಗದು ಬಿಡ್ತದೆ, ಬರೀ ನಗದಿ ಮಾಡ್ತಿದ್ದವ. ಮತ್ತೊಬ್ಬ ಭಾಳಷ್ಟು ಅಳ್ತಿದ್ದ, ಎಲ್ಲಿಗೆ ಹೋದ್ರು ಯಾರ ಮನೆಗೆ ಹೋದ್ರು ಅಳದೆ ಮಾಡ್ತಿದ್ದ, ಎಲ್ಲಿ ಕೂತ್ರು ಅಳದೆ ಮಾಡ್ತಿದ್ದ, ಎಲ್ಲಿ ಹೇಳಿದ್ರು ಅಳೆ ಮಾತು ಹೇಳ್ತಿದ್ದವ. ಅವನ ಮಾತೆ ಅದು ಮಾತೆ ಅದು ಮಂದಿ ಅಂತಿದ್ವು, ಆಯ್ತಪ್ಪ ಇವ್ ಬಂದ್ರೆ ಅಳದೆ ಶುರು ಆಯ್ತಪ್ಪ, ಇವ್ ಬಂದ್ರೆ ಅಳದೆ ಮುಗಿದು ಶುರು ಆಯ್ತು ಮಂದಿಗೆ ಎಲ್ಲ. ಇವ ಅಳಗಡಿನೇ ಅಂತಿದ್ದು, ಅವ್ನ ಹೆಸರು ಅಳಗಡಿ ಬಿತ್ತು. ಅವನ ಬಳಿ ಯಾತ್ರೆ ಕಮ್ಮಿ ಇದ್ಲಾರ, ಬಿಡ್ಲಿಕ್ಕೆ ಇತ್ತು, ಹೆಂಡತಿ ಮಕ್ಕಳು ಇದ್ದು ಎಲ್ಲ ಇತ್ತು. ಬಳಿಕ ಅಂದ್ರೆ ನಿಂಗೆ ಭಾಳ ಅಳದ, ಯಾನ್ ಮಾಡ್ಲಿಯಪ್ಪ ದುಕಾನ್ ಹಚ್ಚಿದ ಗಿರಾಕಿನೇ ಇಲ್ಲ ಅಂತಿದ. ಅಯ್ಯ ಯಾನ್ ಮಾಡ್ಲಿಯಪ್ಪ ಒಂದು ಒಂದು ದಿಕ್ಕೇ ಇಲ್ಲ ಅಂತಿದ. ಅಯ್ಯ ಯಾನ್ ಮಾಡ್ಲಿಯಪ್ಪ ಗಮ್ಮತಿ ಆಗಿದಪ್ಪ, ಕಿರೆಮನೆನೇ ಇರಿ, ಕಿರೆಮನೆ ಕಿರೆನೇ ಕೊಟ್ಟಿಲ್ಲ ಅಂತಿದ. ಅಯ್ಯ ಯಾನ್ ಮಾಡ್ಲಿಯಪ್ಪ ಮನೆ ಲೇಟೆ ಬಾರಾಮಸಿ ಅಳ್ಕೊತ ಮಾತು ಹೇಳ್ತಿದ್ದ, ಸುಗುರು ಇದ್ರೆ ಭೀ ಅಳ್ಕೊತ ಮಾತು ಹೇಳ್ತಿದ. ಅದೇ ಜಾಗದಾಗ ಮತ್ತೊಮ್ಮೆ ಮನುಷ್ಯದ ಇಬ್ಬರ ಮೇಲೆ ಅವಾಗ ಕುಡ್ತಿದ್ದ, ಈಚೆದ ಭಾಷೆ ಆಚೆ ಭಾಷೆ. ಆ ಬಂದ್ರೆ ನಕ್ಕೋದು ಮಾತು ಹೇಳಿದ್ರು, ನಮಸ್ಕಾರ ರೀ, ನಮಸ್ಕಾರ, ಆರಾಮ ರೀ, ಆರಾಮ, ಎಲ್ಲಿ ಹೆಂಗ, ಭಾಳ ನಕ್ಕೊಂದು ನಕ್ಕೊತ್ತು ಮಾತು ಹೇಳ್ತಿದ. ಆ ನಗದ್ ನೋಡಿ ನೀವು ಇಂಥ ಸೆಟ್ ಮಾಡ್ತಿತ್ತು, ನಾ ಹೊಡ್ಕೊಲಿ ಅವ್ನಿಗೆ ಹೊಡ್ಕೊಲಿ ನಾ ಅಲ್ಲಿಗೆ. ಇವ ಹಲ್ಲು ವರ್ಷವಲ್ಲಿ ಅಲ್ಲಿ ಹೋಗಿದ್ರು ರೀ, ಹಲ್ಲು ವರ್ಷವಲ್ಲಿ ಅಲ್ಲಿ ಹೋಗಿದ್ದು. ಅವ್ ನಗದೇ ಮಾಡ್ತಿದ್ದ, ಬಂದ್ರಿ ನಕ್ಕೊತ್ತ ಮಾತು ಹೇಳ್ತಾರೆ, ನಮಸ್ಕಾರ ಚಮತ್ಕಾರ ಹೇಳ್ತಿದ. ಅವ್ ನಾಲ್ಕು ಮಂದಿ ಬೈದಾಗ ಇದ್ದ, ಅವ ಎಂಥ ದುಃಖನ ಚಲ ಒಂದು ದುಃಖ ಬರಪ್ಪ ನಡೀತಿತ್ತು. ಇವ ಲಕ್ಪತಿದ್ದ ಬಳಿಕ ಭಾಳ ಅಳತಿದವ, ಇವನ್ ದುಕಾನಕ್ಕೆ ಯಾರು ಹೋಗೇ ಬಿಡ್ತಾರೆ ಬಿಡೋದು. ಅಯ್ಯ ಅಲ್ಲೇನು ಹೋಗ್ರೋ, ಅಲ್ಲಿ ಹುಣ್ಣಾಗೋದು ಕೊಡ್ತದೆ, ನೀ ಖರ ಬಿಡ್ತದ, ಅಲ್ಲಿ ಹೋಗೋರು ಇಲ್ಲಿಗೆ ಹೋಗಿ ಹಂಗೆ ಆಗ್ತಿಲ್ಲ, ಅಲ್ಲಿದ ಮಾಲು ಮಾಡ್ತಿತ್ತು ಮುಂದೆ ಮಾಡ್ತಿತ್ತು. ನಮ್ಮ ನಗು ನಿಮ್ಮ ಮೇಲೆ ಯಾನೋ ಜಾದೋ ಅದ, ಜಾದೋ ಕಲ್ತಾನೆ, ಜಾದೋ ಕಲ್ತಾನ, ಇವ್ರ ಮನೆಗೂ ನಾವು ನೋಡಿ ಬರ್ಬೇಕಂತ ಸ್ವಚ್ಛ ಮಾಡ್ದೇವೆ. ಇವನು ಮಾಡೋ ಸೌಕರ್ಯ ಮನೆಗೆ ಹೋದ, ಅವ್ ಕುಂತಿದ ಒಂದು ಕೃಷಿ ಹಾಕಿ ಒಂದು ತಂದೆಗೆ ತಂದೆ ತೊಡೆ ಮಾಡ್ಕೊಂಡು ಇವನು ಕಾಲು ದವಸ ಕುಂತಿದ್ದ. ತಂದೆ ತೊಡೆ ಮಾಡ್ಕೊಂಡು ಕಾಲು ದವಸ ಕುಂತಿದ್ದ. ಏ ಹೋದ, ಹೋದ ತಕ್ಷಣ ತೊಡೆ ಮೇಲೆ ಇಸ್ಕೊಂಡನ, ತಂದೆ ಲಕ್ಕ ಹೊಡ್ದದ, ತಂದೆ ಲಕ್ಕ ಹೊಡ್ದದ, ತಂದೆ ಕಾಲು ದಬ್ಬ ನಾವು ಕಾಲು ದಬ್ಬ ನೀವು ಅಂದ. ಅಯ್ಯ ಅವಾಗ ಗರಿಸೋಸ ಐತಾಗ ಅಯ್ಯ ಅಂದ, ಪಕ್ಕ ದೊರಿ ನೀ ನಮ್ಮನೆ ಬಂದ್ರಿ, ದ್ವಾ ದೊಡ್ಡ ಮಾತು ಐತ್ರಿ, ದೊಡ್ಡ ಮಾತು ನಮ್ಮನೆ ಬಂದ್ರಿ, ಹಾಂ ಕುಡ್ದೊರಿ ಕೊಡು, ಇವ್ ಹರಿದೊಂದು ಅರ್ಜಿ ಇತ್ತು, ಹರಿದ ಹಾಸಿ ಹರಸ ಕೂಡಿಸ್ದ. ಅವಂದ ಇಂಥ ನಿಮ್ಮ ಕೂಡಲಿ ಅನ್ನೋ ಒಂದು ಮನಸ್ಸದು ಇರ್ಬೇಕು ಕುಂತ ದ್ವಜ ಕೂಡ ನಿಮ್ಮ ಚಾಯ್ ಮಾಡ್ಬಿಡ್ತಾನೆ, ಕೂಡ ನಿಮ್ಮ ಧ್ವಜ ಚಾಯ್ ಮಾಡ್ಬಿಡ್ತಾನೆ. ಒಂದು ಮತ್ತೆ ನೀ ಹೆಣ್ತಿಲ್ಲ, ನೀ ಹೆಣ್ತಿ ಹಾಳ್ರಿ, ಹೆಣ್ತಿಲ್ಲ ಹೆಣ್ತಿ ಹಾಳ ಪಟ್ಟಕ್ಕೆ ಜನ ಮಾತು ಹುಷಾರಿಲ್ಲ, ಹುಚ್ಚನ ಪೇಡ ಅಂತ. ಅವಾಗಿನ್ನು ಒಂದೇವ ಹೆಣ್ತಿ ಹಾಳ ಹುಚ್ಚನ ಪೇಡ, ನೀನು ಚಾಯ್ ನೀನೇ ಮಾಡ್ತೀನಿ, ಹಾಂ ನಾನೇ ಮಾಡ್ಕೊರಿ ಅಂತ ನೋಡ್ಬೋದು. ಗಂಧೆ ಮಾಡಲಿ ಬೈತದ, ಎಕ್ಸರ್ಸೈಸ್ ಮಾಡಲಿ ಬೈತದ, ಒರೆಸಿ ಮಾಡಲಿ ಬೈತದ, ಮಸ್ತ್ ಇರ್ತದೆ, ಸುಖ ಇರ್ತದೆ,
ನಾನೇ ಮಾಡ್ಕೊಂಡು ಬರ್ತೇನೆ ಹೊಡಿ ಕೊಡ್ರಿ. ಅವ ಅಲ್ಲಿ ಇಲ್ಲ ಕೊಡೋದನ್ನು ಕುಡಿಸ್ದೆ ಹೋಗಿ ಚಾಯ್ ಮಾಡ್ಕೊಂಡು ಬಂದ ಚಾಯ್ ಮಾಡ್ಕೊಳಿದ್ರಿ ಅಂತ ಇವ ಅಪ್ಪ ಅಂದಾಗ. ಮತ್ತೆ ಇನ್ನೊಬ್ಬ ಮಗ ಏನ ಹಾ ಮಗ ಅನ್ರಿ ಹಾ ನಮ್ಮ ಮಗ ಜರ ಅವರಣ್ಣ ಹೊರಬೋಗೇನ ಅವರಣ್ಣ ಹೊರಬೋಗೇನ ಹ್ಞೂ ಹೊರಬೋಗೇನ ಯಾಕೆ ಬರ್ತಾನೆ ಬರ್ತಾನೆ ಬರ್ತಾನಕ್ಕೆ ಮಾಡಿಕ್ತ ಅವೇ ತಿಂತಾನ ಆ ತಿಂದು ಹೋಯ್ತಾನವ ಅಪ್ಪ ಅಂದೇವ ಕೇಳಿದ ಕತೆ ಇವ್ರು ಅಪ್ಪ ಅಂದ ಇವ್ನಿ ನೋಡಿ ಶರಮ್ ಆಯ್ತು ಇವನಿಗೆ ಇವನಿಗೆ ಅಂತ ಇವನು ಅವ್ರಿಗೆ ಎಂತ ಹುಚ್ಚನೇವ ಅಪ್ಪು ಲಕ್ಕು ಹೊಡೆದದ ಇವ ಮಗ ಅವರಣ ಹೆಂಡತಿ ಹುಚ್ಚಾಳ ಫಿರ್ಬಿ ಬಿಟ್ಟು ಖುಷಿ ಇರ್ತಾನೆ ಇವ ಫಿರ್ಬಿ ಬಿಟ್ಟು ಖುಷಿ ಇರ್ತಾನೇವ ಏ ಬರೋ ಅಂದ ಬರೀ ಯಾಕ್ರಿ ಮತ್ತೆ ನೀ ಸುಖಿ ಖುಷಿ ಇದ್ದೆ ಕಣ್ಕರ್ ಖುಷಿ ಇದ್ದೆ ಭಾಳ ಖುಷಿ ಇದ್ದೆ ಹಾ ಖುಷಿ ಇದ್ದವ್ರಿ ಮತ್ತೆ ನಿನ್ನ ಮಗ ಈತ ಅವರಹನ ನೀ ಖುಷಿ ಹೆಂಗಿದ್ಯೋ ದೊರಿ ಯಾ ಮಾತದ್ರಿ ನನ್ನ ಮಗ ಅವರಹನ ಕಣ್ಗೆ ಅವನಿಗೆ ಸಜರ ಇಲ್ಲಲ್ಲ ಜೇರ್ಕನೆ ಇದ್ರೆ ಏನು ಮಾಡ್ತಾನೆ ದೌರ್ಕೊಂಡು ಜೇರ್ಕನೆ ಹೋಲಾಕ ಮುಸ್ಲಿ ಇತ್ತು ಬರ್ಲಾ ಮುಸ್ಲಿ ಇತ್ತು ಒಂದು ಮಂದಿಗೆ ಅವರ ಆಟೆ ಮನೆ ಮುಡ್ತಾನ ಹೊರಗೆ ಮಾಡ್ಯಾಡ್ಬಿಡ್ತಾನ ಆಟ ಮನಸ್ತಕ್ರೆ ಇವಾಗ ಸಜರ ಇಲ್ಲ ಅವನಿಗೆ ಸಜದ್ರೆ ಭಾಳ ಮುಸ್ಲಿ ಮಾತಿತ್ತು ನದಕ್ಕೆ ಭಾಳ ಸಂತೋಷಿತ ದೊರಿ ಅದು ಮೈ ಹೆಂಡತಿ ಹುಚ್ಚಳೋ ಹೆಂಡತಿ ಹೆಂಗ ದೊರೆ ಹುಚ್ಚಳ ಕರ್ಗೆ ಹೇಳಿ ಮಾತೀಗ ಚೀರಾಗ ಚೀರಲ್ಲ ನಿಮ್ಮ ಅಪ್ಪಲೆ ಮನ್ಯಾಗ ನಿಮ್ಮ ಮನೆ ಚೀರ್ತಾಳಲ್ಲ ಹಂಗೆ ಚೀರಾಗ ಚೀರ ಎಲ್ಲಿ ಕುಂತ ಅಲ್ಲೇ ಕೊಡ್ತಾಳ ಯಾರು ಮಾಡಾಗ ತಿಂತಾಗ ಸುಮ್ಮನೆ ಕೊಡ್ತಾಳ ನೀರು ಕೊಟ್ಟರು ಕೊಡ್ತು ಮಕ್ಕಳಿಗೆ ಅವ್ರ ಜನ ಮಂದಿಲ್ಲ ಮೈ ಅವ್ರು ಲಕ್ಕ ಕೊಡೋದಲ್ಲ ಯಾಮಳ್ಳಿ ಬರೀ ರೊಕ್ಕ ಇಲ್ಲ ಹಾಗೆ ಅದು ಹಾಗೆ ನಂಗೆ ಯಾಕೆ ತಿಳಿತು ಅದೇ ಅದಲ್ಲ ದೃಶ್ಯ ಮಾಡ್ತೆ ಅರ್ಥಾತ್ ನಾ ಈ ಮಾತು ಯಾಕೆ ಹೇಳಕ್ಕೆ ಇಚ್ಛಪಡ್ತಾನೆ ಅನ್ಕೇಂದ್ರೆ ಜೀವನ ಸರ್ವ ನಮ್ಮಲ್ಲಿ ಎಲ್ಲ ಇರ್ಲಾಕ ನಮ್ಮ ಜೀವನ ತೃಪ್ತಿ ಇಲ್ಲ ಅಗ್ಯಾನ ಅದ್ರ ಮನೆಯೊಳಗೆ ಮೈ ಈಟಲ್ಲಿ ಸಹನೆ ಮಾಡ್ತೀವಿ ಅಂದವ ಈಟಲ್ಲಿ ಸಹನೆ ಮಾಡ್ತೀನಿ ಕೇಳ ಇವಂದ ಜೀವನ ಸಹನ ಮಾಡಿದ ಜಿಂದಗಿ ಅಂತ ಇವಂದ ಜೀವನ ಸಹನ ಮಾಡಿ ತಗೊಂಡು ಹೋಗೋದೇ ಜಿಂದಗಿ ಅಂತ ಅದಕ್ಕೆ ಜಿಂದಗಿ ಬರೀ ಲಕ್ಪತಿ ತಗೊಂಡು ಹೋಗೋದು ಜಿಂದಗಿ ಇಲ್ಲ ಇಂಥದ್ರಾಗ ಎಲ್ಲರೂ ಹುಡ್ಕೊ ಹೋಗೋದು ಜಿಂದಗಿ ಅಂತ ಇದಕ್ಕೆ ಜಿಂದಗಿ ಅಂತ ಅದು ಖುಷಿ 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 ಮೇನ್ ಖುಷಿ ಖುಷಿ ಜಿಂದಗಿ ಮಾಡೋದೇ ಒಂದು ತೃಪ್ತಿ ಖುಷಿ ಜೀವನ ಆನಂದ ಭಾವ ಎಲ್ಲಿ ಇಂಥ ಮೈಪಿಲ್ದೊಳಗೆ ಇಂಥ ಸಂಕಟದೊಳಗೆ ಸಂಕಟ ಬಂದಾಗೂ ಯಾವಾಗ ಪರಮಿತ ಪ್ರಮಾದ ನೆನೆಸಿ ಯಾವಾಗ ಸತ್ಸಂಗ ಮಾಡುತ್ತಾ ಹರಗು ಚರಮದ ನಾನು ಮಾಡುತ್ತಾ ಎಲ್ಲ ಹಿರಿಗಳ ಮರ ಮಾತು ತಿಳ್ಕೊತಾ ಯಾವ ವ್ಯಕ್ತಿ ಈ ಜೀವನದೊಳಗೆ ಕಾಲಿಕ್ತನೋ ಅವ ಮಗಳು ಎತ್ತರ ಕೊಡ್ಬೋದು ಅವ್ರ ಜೀವನ ಹೆತ್ತಿ ಅವ್ರಿಗೆ ಕೆಸರು ಕೀರ್ತಿ ಆಗ್ಬೋದು ಆದರೆ ನಮಗೆ ಎಂಥ ಕಷ್ಟ ಇರಲಿ ನಾವು ಭಾಳ ಚಂದ ಸುಖದ ಇದ್ದೇವೆ ಬಳಿಕಂದ್ರೆ ಮಂದೆ ಸುಖ ನೋಡಿದ್ರೆ ನಾವು ಭಾಳಷ್ಟು ಕಷ್ಟಪಡ್ತದ ಭಾಳ ದುಃಖ ಆಯ್ತದ ಭಾಳ ದುಃಖ ಆಯ್ತದ ಇಲ್ಲಿ ನಮ್ಗೆ ಮುಷ್ಕಲ ಅದ ಅದ್ರ ನಮ್ಮ ಜೀವನದ ಒಂದು ಸೋಚ್ ನಮ್ಮ ಚೇಂಜ್ ಆಗ್ಬೇಕಂದ್ರೆ ನಮ್ಮ ಜೀವನ ಅಮೂಲ್ಯ ಆಯ್ತದ ನಮ್ಮ ಸೋಚ್ ಚೇಂಜ್ ಆಗ್ಬಿಟ್ಟಿ ಅವನು ನಮ್ಮ ಸೋಚ್ ಚೇಂಜ್ ಆಯ್ತು ನಮ್ಮ ಜೀವನದಾಗ ನಮ್ಮ ಜಿಂದಗಿ ಸ್ವರ್ಗ ಇದ್ದಬ್ಲಿ ಆದರೆ ನಮ್ಮ ಸೋಚ್ ಚೇಂಜ್ ಮಾಡೋಕ್ಕಾಗಲ್ಲ ನಮಗೆ ಪುನಃಗಳೆ ಅರ್ಥಾತ್ ಇನ್ನೊಂದು ಸುಧನ ಬರ್ತಾರೆ ನಮ್ಮ ಕತೆ ಹ್ಯಾಂಗಂತ ಕೇಳಿದ್ರೆ ಏನು ಮಾಡ್ದ ಮಂದೆ ಜಿಂದಗಿ ಚಂದ ನನ್ನ ಜಿಂದಗಿ ಚಂದ ಮಾಡ್ಬೋದು ಇವತ್ತು ಸೋಚ್ ಮಾಡ್ದವ ವ್ಯಕ್ತಿ ಹಂಗೆ ಮಾಡ್ದ ಆ ಊರಾಗ ಮಠ ಇತ್ತು ಆ ಮಠದಲ್ಲಿ ಈಗ ಹೋದೆವು ಯಪ್ಪ ನಮಸ್ಕಾರ ನಮಸ್ಕಾರ ಯಪ್ಪ ನಾವು ಸುಖಾಗ ಮಂತ್ರ ಕೊಡು ಅಂದ ಸುಖಾಗ ಮಂತ್ರ ಕೊಡು ಅಂದ ಕೊಡೋದನಾಗ ಇವಂದ ಸುಖ ಮಂತ್ರಿ ಅಂದ್ ಕೊಡ್ಲಿಯಪ್ಪ ಹೆಂಗಂತ ಕೇಳಿದ್ರೆ ಹನುಮಂತ ಬಾಲ ಬಂದಿರಪ್ಲೆ ಜೋಡಿ ಹೆಂಗೆ ಬರ್ಸೋಣ ನಮಗೆ ಜೋಡಿ ಬರ್ಲಾಕ ಬಂದ್ರಿ ಅಂದ್ರೆ ನಿಮ್ಮ ಜೋಡಿನೇ ಬೇರೆ ಇವ್ರು ಬೇರೆ ಜೋಡಿನೇ ಬೇರೆ ನೀವು ಹೊಸ ದೊಡ್ಡರು ಅವ್ರು ಹಳೆ ದೊಡ್ಡರು ಅಂದ ಇವ್ರಿ ಮಂತ್ರಿ ಹ್ಯಾಂಗ ಕೊಡ್ಲಿ ಈರಮ್ಮಕ ಮಲ್ಲ ಬಂದ್ರಪ್ಲೆ ಜೋಡಿ ಹಲೋ ಇವನಿಗೆ ಯಾನ್ಸಿ ಯಾನ್ಸ್ಕೋ ಕೊಡ್ಲಿ ಅಪ್ಪನಿಗೆ ಅವನ್ ಮಾಡ್ದ ಸೋಚ್ ಮಾಡ್ದ ಸೋಚ್ ಮಾಡಿ ಹಿಂಗ್ ಬಾ ಹೇಳಪ್ಪ ಸುಖದ ಮಂತ್ರ ಕೊಡ್ತಾನೆ ಹಾ ಇದು ಇದು ಅವಧಪುರ ಅದ ಮುಂದೆ ಹೋಗು ನಾಯಕರ್ ಹೋಗು ನಾಯಕರ್ ಹೋಗು ಯಾವಾರ ಬಾಗ್ಲ ಕುಂತ ಅವನ ಮನೆಗೆ ಅಂದ್ರೆ ಲಕ್ಷ್ಮತಿ ಮನೆ ನೋಡು ಅವನ ಮನೆಗೆ ಕುಂತ ಅಂದ್ರೆ ಅವ್ನು ಕೈದಾಗ ಟಾಯ್ಲ್ ಎದೆ ಕಲ್ತು ಕೊಡ್ಲಾಕ ಟಾಯ್ ಹೆಂದದೆ ಕಲ್ತು ದಸ್ತಿ ಹಾಕಲ್ಲ ಟಾಯ್ಲ್ ಎದೆ ಕಲ್ತು ಅವ್ನು ಇಸ್ಕೊ ಇಸ್ಕೊಂಡ್ ತಗೊಂಡ್ ಬಾ ಇಸ್ಕೊಂಡ್ ತಗೊಂಡ್ ಯಾರು ದೊಡ್ಡ ಮಾತಾಡ್ತ ಭಾಷಣ ಮಾತಂದವ ತಗೊಂಡು ಹೋದ ಹೋಗಿ ನಮಸ್ಕಾರ ರೀ ದೊಡ್ಡ ಮನೆ ನೋಡ್ದ ಮನೆ ದೊಡ್ಡ ಮನೆ ಅದ ಕುರ್ಜಿ ಮಾಕು ಅಂತ ನಮಸ್ಕಾರ ರೀ ಅಂದೆ ನಮಸ್ಕಾರ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲರಿ ಹೇಳಕ್ಕೆ ನಂಗೆ ನಾಚ್ಕೊಂಡು ಹೇಳ್ತಾ ಏನು ಮಾಡಲಿ ನಮ್ಮ ಗುರುಗಳ ಬಳಿ ಹೋಗಿದ್ದೆ ನಾನು ಸಂಸಾರದ ಭಾಳ ದುಃಖ ಅದ ಯಪ್ಪ ನಾವು ಸುಖಾಗ ಮಂತ್ರ ಕೊಡು ಅಲ್ಲಿದೆ ಯಾಕಲ್ಲಿ ದೊಡ್ಡ ಮಾತಿಲ್ಲ ಇದು ನೀವು ಕೊಡ್ತಾ ಅಂದ್ರೆ ಅದರಲ್ಲಿ ಬಂದೆ ಏನಂದ್ರೆ ಅಂದ್ರೆ ಅಲ್ಲಿ ಹೋಗು ಸಿಟಿಗೆ ಹೋಗು ಯಾವ ಮನುಷ್ಯ ದೊಡ್ಡ ಮನುಷ್ಯ ಇರ್ತಾನೆ ನನ್ನ ಮನೆಗೆ ಹೋಗು ಅವ್ರು ಕುರ್ಜಿ ಮೇಲೆ ಕುಂತಂದ್ರೆ ನಾವು ಟಾಯ್ಲೆ ಹಾಕಿ ದಸ್ತಿ ತಗೊಂಬಾ ಹೇಳ್ತಂದ್ರೆ ಅವಂದ ಖರೇ ಅದ ಬಿಟ್ಟ ನನ್ನ ದಸ್ತಿನ ಟಾಯ್ ಕೊಡ್ತಾ ನಿಮ್ಗೆ ದೊಡ್ಡ ಮಾತಿಲ್ಲ ಅದ ನಾವೇ ಸುಖ ಇಲ್ಲ ನಾವು ಅಪ್ಪರ ಈ ನಾಲ್ಕು ಪಡೆದ್ರೆ ಬಿಲ್ಡಿಂಗ್ ಅಂದ್ರೆ ನಿಮ್ದು ನೀವೇ ಸುಖ ಇಲ್ಲರಿ ಮತ್ತು ಹಿಂಗಂತೀರಿ ನಾವು ಅವಂದ ಒಯ್ ಬೇಡಂತೀರಿ ನಮ್ಮ ಟಾಯ್ಲ್ ಒಯ್
ಸುಖ ಇಲ್ಲ ಅಂದ್ರೆ ಸುಮ್ಮನೆ ಹೇಳತ್ರಿ ಅಪ್ಪ ರೀ ಅಂದ್ರೆ ಸುಖ ಇಲ್ಲ ಅಂದ್ರೆ ಸುಮ್ಮನೆ ಹೇಳತ್ರಿ ನೀವು. ಆ ಟೈಮ್ ಒಳಗ ಆಟ್ರ ಮಗ ಬಂದ ಕುಡಿಕೆ ಕುಡಿಕೆ ಮಗ ಬಂದ ಇವಾಗ ಕುಡಿಕೆ ಮಗ ಬಂದ ಇವಾಗ ಕುಡಿಸ್ಬೇಕು ಒಂದು ಮುದುಕೆ ಅಂದ ಹಿಂಗೆ ಪಣ ಬರ್ಬಾರ್ದು ಸರಿ ಹಿಂಗೆ ಪಣ ಬಂದ್ರೆ ಜೀವ ಸುಖ ಆಗಲ್ಲ ಲಾಕ್ನ ಡಕ್ಕೊಡಿತ್ತಲ್ಲ ಜೀವಂದ ದುಃಖ ಆಯ್ತು ಒಂದು ಬರ್ತಲ್ಲ. ಓಯ್ ನಿಂಗೆ ಚಪ್ತಲ ಸೋಡು ನಾ ಜಿಂದಾಗಿಲ್ಲ ನಾನು ನಾಲ್ಕು ನಾಲ್ಕು ಚಪ್ಪ ನೀವೇ ಅವರು ನಾ ಚಪ್ತನಿ ಕೈನೇ ಕಡ್ದಾಗ್ತ ಅಂತ ಅವ ಅಂದ ಅವ ಅಂದ ಅವನವ್ ನನ್ನ ಮಗ ಅನ್ನಕ ನಮ್ಮ ಮಗ ಎಂದ ನಂಗೆ ಅಂಬಲ್ಯಪ್ಪ ನೋವು ಇದು ಲಕ್ಪತಿ ಮೇಲೆ ಹೊಟ್ಟಿರ್ತಾರೆ ಏಟು ಅಪ್ಪೇಸ ನೋವು ನೀವು ಅಪ್ಪೇ ಕೈ ಕೆಡ್ದಲ್ಲ ಅಂತ ಇವಾಗ ಸೋಚ ಮಾಡ್ದೆ ನಾ ಸುಖಮಿದ್ದ ನೋವೇಪ್ಪ ಮಕ್ಕಳನ್ನ ಸುಖ ಇದ್ದ ಬೇಡ ನೋವು ಮಾಡಿ ಆಯ್ತು ನಿನ್ನ ಹೊರಗೆ ನಿಮ್ಮ ವೈದ್ಯಕ ಇಟ್ಕೊಂಡು ಟೈಲ್ ಅಂತ ಇಟ್ಕೊಟ್ಟು ಅಲ್ಲಿ ಕೊಟ್ಟಿರ್ತಾರೆ ವಾಪಸ್ ಬಂದ ಮತ್ತೆ ಹಿಂಗೆ ಬಂದು ಮತ್ತೆ ಮನೆಗೆ ಕಾಣಿಸ್ತು ಈ ಮನೆ ಚಲೋ ಸುಖ ಇದ್ಬೇಕಂತ ಆ ಮನೆಗೆ ಹೋದ ಆ ಮನೆಯಾಗ ಹೋಗ್ಬೋದು ಕುಂತನಿಗೆ ಪಾಣೆ ದಸ್ತಿಗೆ ಹಾಡ್ಕೊತಾನೆ ಪ್ಯಾನ್ ಪಿನ್ ನಡೆ ಮಸ್ತ್ ನಡೀತಾವ ನಡೀತಾವ ನಮಸ್ಕಾರ ನಮಸ್ಕಾರ ಯಾವ್ರಪ್ಪ ಹಿಂಗೆ ಹುಡ್ದ ಬಂದಿರಿ ಯಾಕೆ ಬಂದಿದ್ರಿ ಯಾನ್ ಹೇಳಿದ್ರಿ ಹೇಳಕ್ ನಮ್ಗೆ ನಾಚಿಕೊಳ್ಳೋದ ಏ ಹೇಳ್ಬೇಕು ಏನಿಲ್ಲ ನಾವು ಗುರುಗಳು ಹೋಗಿದ್ರಿ ನನ್ನ ಜೀವನದಾಗ ಸುಖ ಇಲ್ಲ ಜರ ಶಾಂತಿ ಇಲ್ಲ ಗುರುಗಳಿಗೆ ಹೋಗಿದ ಯಪ್ಪ ನಮ್ಮ ಸಂಸಾರ ಸುಖ ಆಗ ಮಂತ್ರ ಕೊಡು ಅಂದಿದೆ ಅವರು ಯಾಕಲ್ದ ನೀ ಸಿಟಿಗೆ ಹೋಗು ಸ್ವಲ್ಪ ಒಂದು ಟಾಯ್ಲ್ ತೊಗೊಂಡು ಯಾರು ಬಳಿ ತೊಗೊಂಡ್ಬಂದು ನಾನು ಆಚಲಕ್ಕೆ ಬಂದಿದ್ದ ಅವನು ಬೇರೆ ಒಂದು ಸುಟ್ಟು ಮೈ ಸುಟ್ಕೊಂಡಿತ್ತು ಟಾಯ್ಲ್ ಹಿಂಗೆ ಹೇಳ್ಕೊಂತವ ಹೌದು ಬಿಟ್ಟೆ ಒಪ್ಕೊಂಡೆ ಗುರುಗಳು ಹೇಳ್ಯಾರ ಕೈ ಹೇಳ್ಯಾರ ಬಟ್ ನಾವೇ ಸುಖಲಿಲ್ಲ ನಾವೇ ಸುಖದಾಗಿಲ್ಲ ಅಂತ ಸುಖದಾಗಿಲ್ದೊಳಗೆ ಇಟ್ಟು ಎಂಟತ್ತು ಮಂದಿರ ಬಿಲ್ಡಿಂಗ್ ಅದ ಹಿಂಗೆಲ್ಲ ಸೋನವಿ ಎಲ್ಲ ಅದ ಸುಖಲಿ ಬಿಗಲಿ ಕುಂತೀರಿ ಫ್ಯಾನ್ಸ್ ಅಲ್ಲದ ಎಲ್ಲ ಸಲ ಅದ ಆಟ್ರ ಹಿಂಗೆ ಅನ್ಕೊಂತ ಸುಖದಿಲ್ಲ ಬಟ್ ನೀ ಸುಖದ ಇದ್ದೆ ಅಂತ ಅವನ ಅವೇನು ಮಾಡ್ದೆ ಹಿಂಗೆ ಅನ್ಕೋತ ಮುಂದೆ ಹೆಂಡತಿ ಬಂದೊಳಗೇನು ಹೆಂಡತಿಗೋ ಹಿಂಗೆ ಮಣ್ಣು ಕಾಯಿ ಕರ್ತಾ ಕುಯಿ ಕಡ್ತಾ ಪ್ಲೇಟ್ ಕೆಳಗಿಡು ಗಂಗ ಕೆಳಗಿಡು ತುಜ ತುಜ ವೈ ಕಟ್ಟಿ ಒಯ್ಲಿ ನಿನ್ನ ದೀಪ ಆರೋಗ್ಯ ಮೀ ದೂದ್ ಪಕಡ್ತೋ ಸೂಜ್ ಪಕಡ್ತೋ ಎಲ್ಲ ಅವ ಅಂದಿ ಇದು ಧರ್ಮ ಮನೆ ಧರ್ಮಶಾಲಿ ಅದ ಇದು ನೀ ಏ ಬಡ್ಡಾಗ ಮನೆ ಹೋಸ್ಕೊತಿ ಮನೆ ತರ್ತಿ ಹಿಂಗೆ ಮಾಡ್ತಿ ಶುರು ಮಾಡ್ಲವ ಅಂತ ಓದಲು ಮೂವಪ್ಪ ಇಂಥ ದೊಡ್ಡ ಮನೆ ಹಾಳಾಕಿ ಧರ್ಮ ನಾವು ಒಂದು ಖಾಲಿ ಇಕ್ಕಿದ ಬಗಲ ಖಾಲಿ ಧರ್ಮಶಾಲಿ ಹೇಳ್ದೊಳಕಿ ನಾನು ಹೆಣ್ತಿ ನನ್ನ ಹೆಣ್ತಿ ಹೇಳಿ ಚುಳಾಳ ಆಕಿ ಏಸ್ ಮಂದಿ ಕೂತು ಚಾಯ್ ಮಾಡ್ಬಿಡ್ತಾಳೆ ಉಳ್ಳ ಕೊಡ್ತಾಳೆ ಎಲ್ಲ ಮಾಡ್ತಾಳೆ ಆಕಿ ಅಂತ ಚುಳಕ್ಕೆ ಅಡಗಿ ಅವ್ನು ಹೆಣ್ತಿ ನಾ ಒಳಗೆ ಬಂದಿಲ್ಲ ಚಾಯ್ ಕೊಂಡು ನೀರು ಕೊಂಡ್ಲಿಕ್ಕಿ ಇಟ್ಟು ಗೊಬ್ಬಿ ಹಿಡಿದಳೆಪ್ಪ ಅಂತ ಬಂದ ಐದು ದೂರ ತಿಂತಾರೆ ದಶೆ ತೊಗೊಂಡೆ ಹೋಯ್ತಂದೆ ಆ ಟೋಟಲ್ದಾಗ ಆ ಊರೊಳಗೆ ತಿರ್ದ ಒಂದು ಮನೆ ಸುಖ ಇಲ್ಲ ಎಲ್ಲಕ್ಕಿಂತ ಚೆಕ್ ಮಾಡಿ ಇವ್ರ ಮನೆ ಭಾಳ ಚಂದ ವಾಪಸ್ ಬಂದೆ ನಮಸ್ಕಾರಪ್ಪ ನಮಸ್ಕಾರ ಏನೋ ತಂದೆ ದಸ್ತಿ ಹಾಂ ತಂದೆಯಪ್ಪ ಹ್ಯಾಂಗಾಯ್ತು ನಂಗೆ ಎಲ್ಲರೂ ಬಂದಪ್ಪ ಏನಾರು ಬಂದದು ಅಪ್ಪನ ಭಾಳ ಸುಖದ ಇದ್ದಂಗೆ ಸುಖದ ಮಂತ್ರ ಕೇಳಿದ ಸುಖದ ಮಂತ್ರ ಹೆಂಗೆ ಬೇಕಲ್ಲ ಮತ್ತೆ ಏ ಬೇಡಪ್ಪ ಕೊಟ್ಟಿದ್ದ ಹ್ಯಾಂಗಂತ ಕೇಳ ನಂಬಲೇ ಅಂತ ತೀಜ್ ಇರ್ತದೋ ಆ ತೀಜ ನಾವು ಅದಕ್ಕೆ ಇಕ್ಕೊಂಡು ನಾವು ಯಾವಾಗ ಖುಷಿ ಇರ್ತೇವೋ ಭಾಳ ಅದಕ್ಕೆ ನಾವು ಇಕ್ಕೊಳ್ಳೋದು ಕಿಮ್ಮತ್ ಕೊಟ್ಟೆ ಆಯ್ತೇವೆ ಭಾಳ ತಗೋ ನಂಬಲ್ಲಿ ಇದ್ದಂಥ ತೀಜಿ ನಾವು ಕಿಮ್ಮತ್ ಕೊಡ್ಬೇಕು ಅಲ್ಲಿ ನಾವು ಫೀಲ್ ಆಯ್ತೀವಿ ಒಂದು ತೀಜ್ ಒಂದು ತೀಜ್ ಪ್ರಾಪ್ತಿ ಮಾಡಿ ಮತ್ತೊಂದು ತೀಜ್ ಪ್ರಾಪ್ತಿ ಮಾಡ್ತೇವೆ ಒಂದು ತೀಜ್ ಪ್ರಾಪ್ತಿ ಮಾಡಿ ಮತ್ತೊಂದು ತೀಜ್ ಇಚ್ಛೆ ಮಾಡ್ತೇವೆ ಮತ್ತೊಂದು ತೀಜ್ ಪ್ರಾಪ್ತಿ ಮಾಡಿ ಮತ್ತೊಂದು ತೀಜ್ ಇಚ್ಛೆ ಮಾಡ್ತೇವೆ ಜೀವನದಾಗ ಇವೇ ಇಚ್ಛೆಗಳೇ ಹೆಂಗದ ಕುದುರೆ ದಮ್ಮೆ ಬರಲ್ಲ ನೋಡಿ ಕುದುರೆಗೆ ಹೆಂಗೆ ಓಡೋ ಕುದುರೆ ದಮ್ ಬರೋದಂತ ಹಂಗೆ ನಾವು ಜೀವನದಾಗ ಇಚ್ಛೆ ಮತ್ತು ತೀಜ್ರಿ ಹಿಂಗೆ ಓಡಿಸುತ್ತೇವೆ ಜೀವನದಾಗ ಹಿಂಗೆ ಬೆಳೀತಿದ್ದೇವೆ ಆ ಇಚ್ಛೆ ತೀಜಿನ ಎಲ್ತಂಗೆ ಬಿರಕಾಗಲ್ಲ ಅಲ್ತಂಗೆ ಸುಖನೇ ಇಲ್ಲ ಜಿಂದಗಿ ಬರ್ಬಾರ್ದದ ಯಾವಾಗ ಇಚ್ಛೆ ಮತ್ತು ಬಿರಕಾಯ್ತೋ ಜೀವನದೊಳಗೆ ನಮ್ಮ ಸುಖ ಆಯ್ತೋ ನಿಂದಿರ್ಬೇಕು ನಮ್ಮ ಗಾಡಿ ನಿಂದಿಲ್ಲ ಆದ್ರಾಗಿಲ್ಲ ಮನಸ್ಸು ಓಡೇ ಓಡುತ್ತದೆ ಓಡೇ ಓಡುತ್ತದೆ ಭಗವಂತ ನಮಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ತಿರುಗಿ ನಾವು ಸುಖ ಇಲ್ಲ ತೃಪ್ತಿ ಇಲ್ಲ ಸುಖಿ ಯಾಕೆ ಹರಗುರು ಚರಮೂರ್ತಿ ಹೇಳ್ತಾರೆ ಸಾಧುಸಂತರು ಹರಗುರು ಚರಮೂರ್ತಿ ನಾಮಸ್ಮರಣೆ ಮಾಡ್ರಿ ಜಪದಾನ ಮಾಡ್ರಿ ಗುರುಗಳ ಮಾತು ತಿರುಗಳ ಮಾತು ಕೇಳ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ ಇದೇ ಕಾರಣ ಸುಖ ಸಿಗ್ತದೆ ಅನ್ನ ಸಿಗ್ತದೆ ತೃಪ್ತಿ ಸಿಗ್ತದೆ ಒಂದು ವ್ಯಕ್ತಿತ್ವ ಆಯ್ತಾನ ಮನಸ್ಸೇ ಆಯ್ತಾನ ಜೀವನ ತೃಪ್ತಿನೇ ಮಹಾಂತ ಒಂದು ಸಂಪತ್ತು ಭಾಳ ನಮ್ಮಲ್ಲಿ ರೊಕ್ಕ ಇದ್ದ ಬಳಿಕ ಅಂದ್ರೆ ಜೀವನ ಸುಖ ಇಲ್ಲ ಅಂದ್ರೆ ಅದು ಮುಕ್ತಿ ಇಲ್ಲ ಅದು ಸಾರ್ಥಕ ಇಲ್ಲ ಕೊಚ್ಚ ಭ್ರಾಂತಿ ಭಾಳ ಇದ್ದ ಬಳಿಕ ಅಂದ್ರೆ ಅದಕ್ಕೆ ಅದಕ್ಕೆ ನೋಡಿ ಅನಂದ ಬಲಿಲ್ಲ ಅಂದ್ರೆ ಜೀವನದ ಮಹಾಂತಿ ಇಲ್ಲ ಅನಂತ ಎಂಬ ತೀಜ ಹುಡುಕರೆ ಇಲ್ಲ ನಾವು ಜೀವನದೊಳಗೆ ಆನಂದ ಒಳಗಿಲ್ಲ ಅಂದ್ರೆ ಹೊರಗೆ ಬರಲ ಸಾಧ್ಯ ಇಲ್ಲ ತೃಪ್ತಿ ಒಳಗಿಲ್ಲ ಅಂದ್ರೆ ಹೊರಗೆ ಬರಲ ಸಾಧ್ಯ ಇಲ್ಲ ಅಜ್ಞಾನ ಒಳಗಿತ್ತಂದ್ರೆ ಜೀವನ ಬರಬಾರ್ದದ ಪೂರ ಅಜ್ಞಾನ ಒಳಗೊಂದಿಲ್ಲ ಅಂದ್ರೆ ಜೀವನದೊಳಗೆ ಜೀವನ ಸುಗಂಧ ಸಾಕ್ಷಾತ್ ಭಗವಂತ ಇದ್ದಪ್ಲೆ ಪುಣ್ಯಾತ್ಮಳೆ ಜೀವನದಾಗ ಹಾಗಿದ್ದೇವೆ ನಾವು ಯಾವಾಗಲೂ ಅಜ್ಞಾನಕ್ಕೆ ಹೊಡೆದೋಡಿಸಿ ನಾವು ಜೀವನ ಅಂದಾಗ ಜೀವನ ಪ್ರಾಪ್ತಿ ಮಾಡಬೇಕು ಯಾವಾಗ ನಮ್ಮ ಜೀವನದೊಳಗೆ ನೆಗೆಟಿವ್ ಸೋಚ್ ಮಾಡಿದೋ ಜೀವನದೊಳಗೆ ನಮ್ಮ ಜೀವನ ಬರಬಾರ್ದು ಸದಾ ಬರೀತಿ ಯಾವಾಗೂ ನಾವು ಉಳ್ಳಾಗ ದಿಕ್ಕಿಲ್ಲ ಅಂದ್ರೆ ನೆಲಮೆ ಮುಖರು ಬೆಳಕಂದ್ರೆ ಯಾವನು ಪಾಸಿಟಿವ್ ಸೋಚ್ ಮಾಡಿ ನೆಗೆಟಿವ್ ಸೋಚ್ ಮಾಡಕ್ ಹೋಗ್ಬಿಡ್ರಿ ಅವನು ಪುಣ್ಯಾತ್ಮಗಳೇ ಯಾಕಂತ ಕೇಳಿದ್ರೆ ಭಗವಂತ ನಮ್ಗೆ ಎಷ್ಟು ಕೊಟ್ಟನ ಲೆಕ್ಕ ತಪ್ಪು ಕೊಟ್ಟನ ಅವನು ಅಂತ ಅವನು ಎಷ್ಟು ವರ್ಣ ಮಾಡ್ಕೊಂಬದ
ನಮಗೆ ಏನು ಬೇಕೇನೋ ಪರಮಾತ್ಮದ ಕೊಟ್ಟನ, ಏನು ಬೇಕೋ ಆ ತಿಳಿಸ್ಕೊಟ್ಟನ. ಹಾಂ, ಕೊಟ್ಟಿಂದ ನಾವು ಇಟ್ಕೊಂಡು ಬೇಕಲ್ಲ, ಇರ್ಲಾಕೂ ಸಾಧ್ಯ ಇಲ್ಲ ನಂಬಲ್ಲಿ. ಇಲ್ಲ ನಾ ಏನು ಟೈಮ್ ಆನ್ ಸಮಯದಾಗ ನಾವೆಲ್ಲ ಇಲ್ಲೇ ಬಿಟ್ಟು ಹೋಯ್ತೇವೆ, ಖಾಲಿ ಕಲ್ಲಿ ಬಂದೇವಿ, ಖಾಲಿ ಕಲ್ಲಿ ಹೋಯ್ತೇವೆ. ಬೇಕಂದ್ರೆ ಈಟ್ ಇಚ್ಛಾ ಅದ ನಮ್ಮ ಜೀವನದೊಳಗೆ, ಈಟ ಆಸೆ ಅದ. ದೇವಿನ ದೇವ್ ಆಗಿದ್ದೇವೆ, ದೇವಿಗೆ ಆಟಿಲ್ಲ ಬೇಕಂದ್ರೆ ದೇವಿನ ಅಪ್ಪ ಆಗಿದ್ದ ನಾವೆಲ್ಲರೂ. ನಮ್ಮಲ್ಲಿ ಏನಿಲ್ಲ ರೀ, ನಮ್ಮಲ್ಲಿ ಯಾಂತೀಜಿಲ್ಲ. ಒಬ್ಬರು ಶಂಸಮ ಸಿರಿ ವ ಶಂಬರ್ ಸಿರಿ ಶಂಬರ್ ಸಿರಿ ಶಂಬರ್ ಸಿರಿ ಶಂಬರ್ ಸಿರಿ ನಮ್ಮಳಕ್ಕೆ ಮೇಲೆ ಇಪ್ಪತ್ತು. ಹಾಂ, ಇಪ್ಪತ್ತು ಎಸ್ಸಾದ್ರೆ ಶಂಬ ದೋಸೆ ತಿನ್ಸೆ ಚಾರ್ಸೆ ಪಂಚೆಸೆ ಸಾಡೆ ಪಂಚೆಸೆ ಸಿರಿವ ಎಸ್ ಮಂದಿ ಏಳು ಮಂದಿ ನಡೀ ಸೆಂಟ್ರು. ಫಿರ್ಬಿ ಜಂಗಡಿಯಾಡಿ ಹೋದೇವು ಮಂಗಳಾಡಿ ಹೋದೇವು ಅಂದ್ರೆ ಮತ್ತೊಂದು ಬರ್ತದೆ. ಇದು ಚೈನಾ ಸಿಲೆಕ್, ಇದು ಮಾರ್ವಲ್, ಇದು ಹೀ ಸೆಲೆಕ್, ಇದು ಇದು ಮಿಂಚದ, ಇದು ಕೋವದ ಕಡ್ಡಿ ಅದ. ಪಾನ್ಸೆ ಸಿರಿ ಮನೆಗಿರ್ಲಿ ಮತ್ತೊಂದು ಬರ್ತದೆ ಕಂಪಲ್ಸರಿ. ಉಟ್ಕೊಂಡು ಸಿರಿಗೆ ಅಲ್ಲಿ ಚಪ್ಪೆ ಸಿಡ್ತೇವೆ ಮನೆ, ಅದು ಅಲ್ಲಿ ಒಳ್ಳೆ ತಿಂದು ಅಲ್ಲೇ ತೂತು ಬೀಳದ ಬೆಳಗ್ಗೆ ಉಟ್ಕೊಂಡ್ಲಿ ಮತ್ತೆ ಬೈತಾರದೆ. ಜೀವನ ಎಲ್ತಂಗದ ಅಲ್ಲಿ ನಾವು ತೃಪ್ತಿರ, ಅದು ಮೇನ್ ಪಾಯಿಂಟ್ ಅದ. ಮನಸ್ಸು ಓಡಿಸ್ಬೇಡ, ಮನಸ್ಸಿನಾಗ ಏನಿಲ್ಲ, ಜಗದಾಗ ಏನಿಲ್ಲ, ಎಲ್ಲಿ ಏನಿಲ್ಲ. ನಾವು ಸುಖ ಬೇಕಾದ್ರೆ ಸ್ವಂತ ಮನಸ್ಸಿನಿಂದ ಸರಿ. ಯಾವಾಗ ಮನುಷ್ಯನಿಂದ ಇರ್ತದೆ ನಾವು ಸುಖದ ಭಾವ ಇಲ್ಲಿ ಆನಂದ ತೃಪ್ತಿ ವೈರಾಗ್ಯ ಆನಂದಿತ ಪ್ರಮಾನಂದ ಜೀವನ ಇಲ್ಲೇ ಅದ. ಎಂದೂ ತಪ್ಪು ಮಂದಿನಿಂದ ಹೇಳಕ್ ಹೋಗ್ಬೇಡ. ಜೀವನ ತನ್ನ ತಪ್ಪು ಯಾವನೇ ಮಂದಿ ತೆಗಿಲಾಕ ಹೋಗ್ಬೇಡ. ಮಂದಿದ ಎಂದ ಭೀ ತಪ್ಪಿ ಜೀವನದೊಳಗೆ ಅವ್ನು ಹೇಳಕ್ ಹೋಗ್ಬೇಡ. ಜೀವನ ಜಗತ್ತು ಲಪಣೆ ಬಿಟ್ಕೊಡ್ರಿ, ಜಗತ್ತ ಜಗತ್ತೊಳಗೆ ಇದ್ದಂಥ ತೀಜಿಗೆ ಹೇಳದೆ ಬೇಡ, ಕೇಳದೆ ಬೇಡ. ಜಗ ಹೇಳಪ್ಪ ನಿಮ್ಮ ನೀವು ಹೇಳ್ಕೊಂಡು ನೀವು ಸುಖಂದಿರಿ. ಯಾವಾಗ ನಾವು ನನ್ನ ವೈರಾಗ್ಯದಿಂದ ನಾವು ಜೀವನ ಇರ್ತೇವೋ ಪರಮಾನಂದ ಪ್ರಾಪ್ತಿಯ ಸಾಧ್ಯ ಅದ. ಲೋಕದ ಝಂಜಟ್ ನಿಮ್ಗೆ ಯಾಕೆ, ನಮ್ಗೆ ಯಾಕೆ, ಮಮ್ಮಿರೇ ಅವರೇ ಲೋಕದ ಬೇಡ. ಮಮ್ಮಿ ನೀವೆಲ್ಲ ಸಾಧು ಸಂತ ಒಂದು ಇಷ್ಟೇಜ್ ಮೇಲೆ ಇದ್ದೀರಿ, ನೀವೆಲ್ಲ ಇಷ್ಟೇಜ್ ಮೇಲೆ ಇದ್ದೀರಿ. ನಿಮ್ಗೆ ಇಜ್ಜತ್, ನಿಮ್ಗೆ ಕಿಮ್ಮತ್, ನಿಮ್ಗೆ ಕೀರ್ತಿ, ನಿಮ್ಮ ಸಮ್ಮಾನ ಬೆಲೆ ಮಹತ್ವ ಮಸ್ತ್ ಕೊಟ್ಟು ಭಗವಂತ ಅದಕ್ಕೆ ಹೆಂಗೆ ಕೇಳೋದಕ್ಕೆ ಮಸ್ತ್ ಇರ್ರಿ. ಬರೀ ಅಪ್ಪರ ಮ್ಯಾಗ ಕುಂತಿರೋದಿಲ್ಲ, ನೀವು ಮ್ಯಾಗೆ ಕುಂತೀರಿ ಬಿಟ್ಕೊರಿ ಎಲ್ಲರೂ. ಬರೀ ನಾನು ಇದು ಮ್ಯಾಗ ಒಂದು ಚೌಗಿಗಳು ಮ್ಯಾಗ ಕುಂತಂದು ಅಪ್ಪರ ಮ್ಯಾಗ ಕುಂತ ನಮ್ಗೆ ಕೆಳಗೆ ಕುಂತಿದ್ದಿಲ್ಲ, ನೀವೆಲ್ಲರೂ ಮ್ಯಾಗ ಕುಂತೀರಿ, ಯಾರೂ ಕೆಳಗಿಲ್ಲ. ನಾವೇ ನಿಮ್ಮ ಸೆನೆ ಇದ್ದ ನಮ್ಮ ಮ್ಯಾಗಿಲ್ಲ ನಿಂತ್ಕೊಡು. ಇದೊಂದು ಧರ್ಮ, ಇದೊಂದು ಇಸ್ತಾನ ಅದ, ಇಸ್ತಾನ ಕುಂತ ಅದು ಮಾತು ಬೇರೆ ಅದ. ಜೀವನದೊಳಗೆ ಎಲ್ಲರೂ ಇಷ್ಟ ಅದ, ಎಲ್ಲರೂ ಜಿತ್ತದ, ಎಲ್ಲರಿಗೆ ಕಿಮ್ಮತ್ತ, ಎಲ್ಲರಿಗೆ ಮಾನ ಸಮಾನ ಬೆಲೆ ಮಹತ್ವ ಎಲ್ಲರೂ ಎಲ್ಲ ಅದ, ಯಾರಿಗಿಲ್ಲ. ಅಷ್ಟೇ ಜೀವನದೊಳಗೆ ಒಬ್ಬರು ನೋಡೊಬ್ರು ದುಃಖ ಪಡಿತೇವೆ ಇಷ್ಟೇ ಪ್ರಕದ. ಆಗಿ ಕಂಚುಗಳ ನಾ ಕರುಗಿದ್ದ ನಾ ಕಂಚುಗಳ ಕರಳ, ಆಗಿ ಕುಂಠಳ ನಾ ಚಲೋ ಇದ್ದ ನಾ ಕರು ಬುಡ್ಡಳ ಊಚುಗಳು ಇವೆಲ್ಲ ಕಲ್ಪಿಸಿ ಕಲ್ಪಿಸಿ ಮಾತಾವ ಇವೆಲ್ಲ ಜೀವನದೊಳಗೆ. ನಂಬಲ್ಲಿ ಏನದೋ ಮಸ್ತ್ ಆನಂದ ಪ್ರಮಾನಂದ. ನಾ ಏರ್ಬಿ ಬೇಕಾಗಿಲ್ಲ, ನಾ ಆರ್ಬಿ ಬೇಕಾಗಿಲ್ಲ, ನಾ ಆ ಧೋದ್ರ ಬೇಕಿಲ್ಲ, ಈ ಧೋದ್ರ ಬೇಕಾಗಿಲ್ಲ. ಎದು ಸಿಗ್ತು ಉಳ್ಳಕ್ಕೆ ಅದು ಉಂಟು, ತಂಗುದೇ ಕೊಂಡ್ರಿ, ಬಿಸಿದೇ ಕುಂಬಳಿ, ಯಾ ನಾವು ನೋಡ್ರಿ ಮಸ್ತ್ ಆನಂದಿರಿ. ಯಾರಿಗೆ ಅಂಬದ ಬೇಡ, ಅಂಬದ ಬೇಡ, ಯಾ ಜೈಸಿಕರ್ ನಿಯೋಜನೆ ಯಾವ ಮಾಡ್ತಾನೋ ಭೋಗಿಸಿದ ಕಂಪನಿ. ನಮ್ಮ ಜೀವನ ಅಂಬದ ಯಾವನಿಗೆ ನಾವು ಬೇಡ, ಒಂದು ಜವನ ಜಡಾಗದು ಬೇಡ. ಮಗ ನಮ್ಮ ಮಗನಿಗೆ ಒಂದು ಪೈ ಕೇಳ್ಬೋಗ ಅಲ್ಲ ಬೇಡ, ನಿನ್ನ ತಂದೆ ಈ ಚಂದಿರು ಬೇಡ, ಒಂದು ಪೈ ಕೇಳ್ದ ಸುಮ್ಮ ಕೊಡು, ಅವ್ನು ಸುಖ ಭೋಗಿಸ್ತಾನೆ. ಮಗಳು ಬೇಡ ಬಿಟ್ಟ ಇದೆ ಅಂದರೆ ಮಾಡಕ್ಕೆ ಹೋಗ್ಬೇಡ, ಇದು ಆಕೆ ಜಡಾಗಬೇಡ, ಬಾರಾಮಿ ಟಾರ್ಚರ್ ಕೊಡ್ಲಕ್ಕೆ ಹೋಗ್ಬೇಡ. ಮತ್ತಾಕಿ ನಾಳೆ ಬಂಡಿ ತೆಗೆದು ರಾತ್ರಿ ಮುಕ್ಕೊಂಡಾಗ ಒಂದು ಕೊತ್ತಿಗೆ ಮಾಡ್ತಾ ಜೀವನ ಇರೋದನ್ನ ಒಯ್ಯೋದಿಲ್ಲ ಕೇಳ್ತೀರ. ಅವ್ರಿ ಯಾರಿಗೆ ಜಡ ಬೇಡ ನಮ್ಮಲ್ಲಿ, ಅವ ಎಲ್ಲರಿಗೆ ಹೇಳ್ತಾನೆ, ಎಲ್ಲರಿಗೆ ಹೇಳ್ತಾನೆ. ನಾವು ಎಲ್ಲರಿಗನ ನಾವು ಯಾವಾಗ ಸತ್ಸಂಗ ಅಧ್ಯಾತ್ಮ ಹರಗರುಚಿರ ಮತ್ತು ನಾಮ ಸ್ಮರಣೆ ಮಾಡ್ತಿರ್ತೇವೋ ಬ್ರಹ್ಮಬೋಧ ಪ್ರಾಪ್ತಿ ಆಯ್ತು, ಬೋಧ ಪ್ರಾಪ್ತಿ ಆಯ್ತು, ಜ್ಞಾನ ಪ್ರಾಪ್ತಿ ಆಯ್ತು, ಶಾಂತಿ ಪ್ರಾಪ್ತಿ ಆಯ್ತು, ತೃಪ್ತಿ ಪ್ರಾಪ್ತಿ ಆಯ್ತು. ಜೀವನದೊಳಗೆ ಒಂದು ವ್ಯಕ್ತಿತ್ವ ಆಗ್ಲಾಕ ಸಾಧ್ಯ ಅದ, ಸುಖ ಜೀವನ ಇದೇ ಅದ. ಇವತ್ತಿನ ಮಂತ್ ಇವತ್ತಿನ ವಿಷಯ ಅಂದ್ರಿ ಸುಖದ ಮಂತ್ರ ಏನದ, ಜೀವನ ಸುಖದ ಮಂತ್ರ ಏನದ, ಏನಾದ್ರೆ ಇವತ್ತಿನ ವಿಷಯ ಜೀವನ ಸುಖದ ಮಂತ್ರ. ಆದರೆ ಏನದ ಇದ್ರ ವಿಷಯ ಏನು ತಿಳ್ಕೊಂಡ್ರಿ ನೀವೆಲ್ಲರೂ, ಇದ್ದಿನ ತೃಪ್ತಿನೇ ಜೀವನ ಸುಖ ಮಂತ್ರ, ಅದೇ ಮಂತ್ರದು ಮಂತ್ರ. ಮಂತ್ರ ಇಲ್ಲ ಜೀವನ ಯಾವಾಗ ತಿಳ್ಕೊಂಡ್ರು ನಮ್ಮಲ್ಲಿ ಏಟದ ಆ ತೃಪ್ತಿ ಇದ್ರೋ ಅದು ಜೀವನ ಮಂತ್ರ. ಬ್ಯಾಳಿ ಹಳಸಿದ್ದೆ ಇಲ್ಲಿ ಮಾಡೋದಾಗಿಲ್ಲ ಅಂದ್ರೆ ಅದೇ ಅದೇ ಸುಟ್ಕೊಂಡ್ರು. ಅವ್ರ ಮನೆ ಭಾಗ ಮುಗಿಕೊಂಡ್ರಲ್ಲ ಕೊಬೇಡ, ಅವ್ರ ಚಪಾತಿ ಉಳತ್ತೋ ಅವ್ರ ಪುರಿ ಉಳತ್ತೋ ನಮ್ಮನೆಗೆ ಇಲ್ಲ ಅಂತ ಅನ್ಬೇಡ. ತಂಗು ರೊಟ್ಟಿ ಹಾಕಿ ಉಣ್ಣು ಎಷ್ಟು ಬಂತ ಅಷ್ಟು ತೃಪ್ತಿನೇ. ಚಪ್ಪಲಿ ಇಲ್ಲ ಅಂದ್ರೆ ಹಂಗೆ ಒಳ್ಳೆ ಅದು ತೃಪ್ತಿನೇ. ಚಪ್ಪಲಿ ಹರಿದವೆ ಅಂತ ತಿಳ್ಕೊಂಡ್ರೆ ಒಂದು ಮನ್ಯಾಗ ಹಿಂಗೆ ಬಡವ ಮನೆ ಇತ್ತು, ಭಾಳ ಬಡವ ಮನೆ ಇತ್ತು. ಬಡವ ಮನೆಯಾಗ ದೀಪಾವಳಿ ದಸ್ ದೀಪಾವಳಿ ಬಂದಿತ್ತು, ದೀಪಾವಳಿದು ಎಲ್ಲ ಬರ್ಗಳೆಲ್ಲ ಪಡಕೆ ಹೊಡಿತು ಅಂತ. ಅವ್ರ ಮನೆ ದಿಕ್ತಿ ಬೇಡ, ಗುಡಿಸಿ ಮನೆ, ಗುಡಿಸೆ ಮನೆಯಾಗ ಸುತ್ತ ಆಜುಬಾಜು ಎಲ್ಲ ಲಖಪತಿ ಮನೆ ಇದ್ದು, ಲಖಪತಿ ಮನೆಯೆಲ್ಲ ಮಂದಿ ಎಲ್ಲ ದೀಪ ಹೊಡತಾವ ಪಟಕೆ ಹೊಡತಾವ ಎಲ್ಲ ಹೊಡತಾವ. ಮಕ್ಕಳು ಮನೆ ಗರಿ ಮನೆಯಾಗ ಇಬ್ಬರು ಮೂರು ಮಕ್ಕಳು, ಯಪ್ಪ ನಂಗೆ ಪಟ್ಕೊಂಡಿರು, ಯಪ್ಪ ನಂಗೆ ಪಟ್ಕೊಳಿಸ್ಕೊಡು, ನಂಗೆ ಪಟ್ಕೊಳಿಸ್ಕೊಡು, ನಂಗೆ ನಾ ದೀಪ ಹಾಸ್ತಾ, ನೀ ದೀಪ ಹಾಸ್ತಾ, ನೀ ದೀಪ ಹಾಸ್ತಾ. ನಾ ಹೊಲೆಲ್ಲ ಹಿಂಗೆಲ್ಲ ಸುಮ್ಮಡು ಹೆಂಡತಿ ಒಳಗೆ ಹಳ್ಳ ಸುಮ್ಮಿ ಗಂಡ ಅಂದ ಹಾ ಬಟ್ಟೆ ಇಸ್ಕೊಡ್ತಾನೆ ಅಂದ್ಬಿಟ್ಟು ಹಾ ಬಟ್ಟೆ ಅನ್ಸ್ಕೊಳ್ಳೋದು ದಂಧೆ ಅಲ್ವಿಲ್ಲ. ದೀಪಾವಳಿ ಬಂತು, ನಾಳೆ ಇಸ್ಕೊಡ್ತಾನೆ ದೀಪಾವಳಿ ಹತ್ತು ಮನೆಗೆ
ದೀಪಾಸ ಮನೆ ತುಂಬ ಎಲ್ಲ ದೀಪಾಸ ಫಟಕಿ ಹೊಡೆದು ಎಲ್ಲ ಫಟಕಿ ಹೊಡೆದು ದಾನ ಅದ್ದಾರು ಮಾಡಿದ್ರು ಸಾತ ಆ ಟೈಮ್ ನಾವು ಸಾತ ಆ ಟೈಮ್ ಫಟಕಿ ಹೊಡೆದ ಟೈಮ್ ನಾವು ಇವೆಲ್ಲ ಮಕ್ಕಳು ಬಂದು ಅಪ್ಪ ಈಗ ನಮ್ಮ ಬಾಬಾ ಈಗ ತರ್ತಾನ ಬಾಬಾ ಆಗ್ತಾನ ಬಾಬಾ ಈಗ ತರ್ತಾನ ಬಾಬಾ ಅದ್ದ ಫಟಕಿ ಮಂದಿ ಹೊಡೆದೈತಿ ಇವ ಹಲಿಕೆ ಮನೆಗೆ ಬಂದ ಯಪ್ಪ ಫಟಕಿ ಫಟಕಿ ಹುಚ್ಚಿದ್ರೇನೋ ಅಂದವ ಯಾಕೆ ಬಾಬಾ ಅಂದ ಹುಚ್ಚ ದೊಡ್ಡ ಮಂದಿ ಯಾರು ಫಟಕಿ ಹೊಡಿತವ ದೊಡ್ಡ ಮಂದಿ ಕುಂತ ನೋಡ್ತಾವ ಫಟಕಿ ಸಣ್ಣ ಹೊಡಿತಾವ ಹುಚ್ಚ ಮಾಡಿದ್ರೆ ನೀವೆಲ್ಲ ದೊಡ್ಡ ಇದೆ ಬಿಟ್ಟ ಹೊಡಕಿ ಹೊಡ್ಬೇಡ ಸೋನ್ಸ್ ಅಂಬತ್ತಿ ಸಿ ಆದ್ರೆ ಹೇಳಿದ ಮತ್ತೆ ಮಕ್ಕಳು ಕೇಳ್ತಾವಿಲ್ಲ ಸೋನ್ಸ್ ಹಂಗೆ ಇಕ್ಬೇಕದು ಅಂತ ಪ್ರಗಳು ಏನಂತಾರಿ ದೊಡ್ಡ ಮಂದಿ ದೊಡ್ಡ ಮಂದಿ ಫಟಕಿ ಹೊಡಿಲ್ ಬಿಟ್ಟ ಸಣ್ಣ ಮಕ್ಕಳು ಹೊಡಿತಾವಲ್ಲ ಸಣ್ಣ ಬೇಕಾರ ಪ್ರಗಳವ ಹೊಡ್ಲಿ ಯಾಕೆ ಹೊಡಿ ನೋಡಿ ಹೊಡೆದ್ ನೋಡ್ರ ಯಾವ ಕುಂತ ನೋಡ್ತಾನ ಅವ ತೃಪ್ತಿ ಅದು ಅದು ಜೀವ ಶಾಂತಿ ಯಾವ್ದು ಕೆಂಪದ ಯಾವ್ದು ಕರಗದ ಯಾವ್ದು ಕುಡದ ಹೊಡೆ ಹೊಡೆತಾವ ಬರೀ ಫುಟ್ ಕಲಂತ ಸುಟ್ಟು ಕಲಂತ ಕುಯ್ಯಲಂತ ಕುಯ್ಯಲಂತ ಫಟ್ಟಲ್ ಕೊಡ ಮ್ಯಾಗೇ ನೋಡೋದು ಯಾರು ನೋಡಿ ನೀವೇ ನೋಡತ್ರಿ ಅವ್ನು ಮ್ಯಾಕ್ ಹೋಗ್ಯದ ಇವನು ಮ್ಯಾಕ್ ಹೋಗ್ಯದ ಅವ್ರಿಗೆ ಫೋನಲ್ಲಿ ನಿಂತು ಫೋನದ ಏನು ಬಿಟ್ಟು ಬರ್ಕೊರಿಲ್ಲ ಯಾವನ ಕಾಪಿ ಬರ್ಕೊರಿಕ ಯಾವ ಮ್ಯಾಕ್ ಹೋಗಿ ಬರ್ಕೊರಿ ತೃಪ್ತಿ ಅರ್ಥಾತ್ ರೊಕ್ಕ ಇಲ್ಲ ಬಿಡ್ಕಂದ್ರೆ ಮೈಂಡ್ ಇಲ್ಲ ಮೈಂಡ್ ಚೇಂಜ್ ಮಾಡಿಲ್ಲ ಎದು ಕೆಂಪು ಬಂದ್ಬಿಟ್ಟು ಎದು ಕಾಣಿಸ್ತದೆ ಮ್ಯಾಕ್ ಹೋಗಿ ಎದು ಮ್ಯಾಕ್ ಕೆಂಪು ಅಯ್ಯ ಅದು ಯೋಚನೆ ಮಾಡೋದು ಅವನು ಕೆಂಪು ಇವನು ಕೆಂಪು ಯಾವನು ಕೆಂಪು ಅವ್ ಯಾವನ ಮ್ಯಾಗ ಇವ ಹೊಡೆ ಬಿಟ್ಕೊಟ್ಟ ಅವ್ರು ಖುಷಿದ ನೋಡೋದು ಹಂಗೆ ನಮ್ಮ ಜೀವನದೊಳಗೆ ಸೋಂಚೊಂದು ಇತ್ತು ನಮ್ಮ ಜೀವನದೊಳಗೆ ಅಂದರೆ ನಮ್ಮ ಪರಮಾನಂದದ ಬರೇ ಪಟಾಕಿ ಹೊಡೆದ್ರೆ ಸೋಂಚು ನಮ್ಗೆ ಖುಷಿ ಇಲ್ಲ ಖಾಲಿ ನೋಡ್ರೂ ಖುಷಿ ಅದ ಅದ ಸೋಂಚು ಬರಬೇಕಂತೆ ನೆಕ್ಟ್ ಸೋಂಚು ಬಂದ ಜೀವನ ಬರಬೋದದ ಆದರೆ ಪಾಸ್ಟ್ ಸೋಂಚು ಬಂದ ಜೀವನದೊಳಗೆ ಭಾಳಷ್ಟು ಬ್ರಹ್ಮಶಕ್ತಿ ಬರಲ ಸಾಧ್ಯ ಅದ ಬ್ರಹ್ಮಶಾಂತಿ ಬರಲ ಸಾಧ್ಯ ಅದ ನಾವು ಯಾವಾಗೂ ಜೀವನದಾಗೆ ನಮ್ಮಲ್ಲಿ ಯಾವಾಗೂ ಪಾಸ್ಟ್ ಸೋಂಚು ಬರಬೇಕು ಜೀವನದೊಳಗೆ ಇಂಥ ಸುಗಂಧ ಜೀವನದಕ್ಕೆ ಹಿಂಗೆ ವೈರಿ ಇದಕ್ಕೆ ಹಿಂಗೆ ವೈರಿ ಹಿರಿಸಿನ ಸಂಸಾರ ಮಾಡಿ ಹಿರಿಸಿನ ಸಂಸಾರ ಮಾಡಿ ಹಿರಿಸಿನ ಮಾಡಿ ಬಳಿಕ ಅಂದರೆ ಹಿರಿಸದ ಬಿದ್ದು ಮಾಡಕ್ಕೆ ಹೋಗ್ಬೇಡ್ರಿ ಒಬ್ಬನ ಒಬ್ಬರಿಗೆ ಒಬ್ಬ ಮಾಡಾದ್ರೆ ನೋಡೋನು ಹಿಂದೆ ಬಿದ್ದು ಮಾಡಕ್ಕೆ ಹೋಗ್ಬೇಡ್ರಿ ಮಾಡಕ್ಕೆ ಕೊಡ್ರಿ ಅವ ಮಾಡಪ್ಪ ನಾ ಮಾಡಿದಾಗಲ್ಲ ನಾ ಮಾಡಪ್ಪ ಅವ ಮಾಡಿದಾಗಲ್ಲ ಅವ ಮಾಡಿ ನಾ ಮಾಡೋದು ನಾ ಮಾಡದೆ ಬೇರೆ ಅವ ಮಾಡದೆ ಬೇರೆ ನಾವು ನಂಬಲ್ಲಿ ಯಾರ ಬಳಿ ಯಾರು ಕಮ್ಮಿ ಇಲ್ಲ ಎಲ್ಲರ ಬಳಿ ಕಮ್ಮಿ ಅದ ಒಬ್ಬರುಗಳು ಒಬ್ರು ಬಿದ್ದಿಲ್ಲ ಯಾರ ಬಳಿ ಯಾರು ಬುದ್ಧಿ ಅವ್ರು ಯಾವ ಬುದ್ಧಿದ ಅವ್ರು ಯಾ ಭಗವಂತ ಯಾರಿಗೂ ಜಾಣೆ ಮಾಡಿಲ್ಲ ಭಗವಂತ ಯಾರಿಗೂ ಬೇಕಾರ ಮಾಡಿಲ್ಲ ಭಗವಂತ ಎಲ್ಲರ ಬಳಿ ಬ್ರಹ್ಮ ಬುದ್ಧಿ ಹಾಕ್ಯಾನ ಯಾರ ಬಳಿ ಯಾವ ಬುದ್ಧಿ ಅದ ಯಾವ ಶಕ್ತಿ ಅದ ಯಾರು ಅನುಕೂಲ ಅದ ಯಾವ ಎಲ್ಲರ ಬಳಿ ಇಲ್ಲ ಭಗವಂತ ಎಲ್ಲರ ಬಳಿ ಎಲ್ಲ ತುಂಬ ಒಬ್ಬರ ಬಳಿ ತುಂಬಿಕ್ಕಿಲ್ಲ ಅವ ಅದಕ್ಕೆ ನಾವು ಎಲ್ಲ ಜೀವನ ಎಲ್ಲರ ಬಳಿ ಹಾಕೋಣ ಕಲಿಬೇಕು ನಾವು ಎಲ್ಲರ ಬಳಿ ಎಲ್ಲರ ಬಂದ ಒಂದು ಸುಲಭ ಒಬ್ಬರ ಮೇಲೆ ಚಲೋ ಇಲ್ಲ ಹರ ವ್ಯಕ್ತಿ ಈ ಭೂಮಿ ಮೇಲೆ ಯಾವ ಹುಟ್ಟೆನೋ ಎಲ್ಲರ ಬಳಿ ಚಲೋ ಗುಣ ಅವ ಎಲ್ಲರ ಬಳಿ ಚಲೋ ಬುದ್ಧಿ ಇಲ್ಲ ಆದ್ರೆ ಆ ಬುದ್ಧಿ ನೋಡ್ಕೊಂಡು ಕೊಡ್ಬೇಕು ನಮ್ಮ ಜೀವನದೊಳಗೆ ನಾ ಶಾಣಂತಿ ಇಲ್ಲ ನೀವು ಶಾಣಂತಿ ಇಲ್ಲ ನಾವೆಲ್ಲ ಪ್ರಪಿತ ಪ್ರಮಾತ್ಮ ಮಕ್ಕಳು ಇದ್ದೇವೆ ಆದರೆ ಇಲ್ಲಿ ಯಾವಾಗ ಅನುಭವದಿಂದ ಯಾವಾಗ ನಾವು ಜಾಸ್ತಿ ಮಾಡ್ತೇವೆ ಜೀವನ ಪರಮಾನಂದ ಪ್ರಾಪ್ತಿ ಇಲ್ಲ ಸಾಧ್ಯ ಅದ ಪುಣ್ಯಾತ್ಮಗಳೇ ಜೀವನ ಭಾಗಿಯಾಗಿದ್ದೀವಿ ಇಂಥ ಜೀವನ ಸಿಕ್ಕ್ಯದ ಇವತ್ತು ನೀವು ಈಸರಿ ಇವತ್ತಿನ ಏನು ಅರ್ಥ ಆಯ್ತು ರೀ ಎಲ್ಲರಿಗೆ ಏನು ಅರ್ಥ ಮಾಡ್ಕೊಂಡ್ರಿ ಮಂದ್ಯದ ನಾವು ಯಾವಾಗ ನೋಡಲೇವೋ ನಮ್ಮ ಮಾಡ್ತೇವೋ ನಾವು ತಿಂತೇವೋ ನಮ್ಮ ನೋಡ್ತೇವೋ ಅದು ಸುಖ ಅದು ಮಂತ್ರ ಮಂದಿ ನೋಡಿ ಅಳವಿಟ್ಕೊಳಕ್ಕೆ ಹೋಗ್ಬೇಡ್ರಿ ಮಂದಿ ನೋಡಿ ಪಲ್ಯ ಮಾಡಕ್ಕೆ ಹೋಗ್ಬೇಡ್ರಿ ಮಂದಿ ನೋಡಿ ಪೂರಿ ಮಾಡಕ್ಕೆ ಹೋಗ್ಬೇಡ್ರಿ ಮಂದಿ ನೋಡಿ ಹೋಳಿಗೆ ಮಾಡಕ್ಕೆ ಹೋಗ್ಬೇಡ್ರಿ ಮಂದಿ ನೋಡಿ ನೀವು ಏನು ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಹೆಂಗೆ ತಿಳಿದು ಹಂಗೆ ಮಾಡಿರಿ ಅವಾಗ ಮನೆ ಕೊಟ್ಟರೆ ನೀವು ಮನೆ ಕಟ್ಟಲಕ್ಕೆ ಹೋಗ್ಬೇಡ್ರಿ ನಿಮ್ಮ ತಿಳಿದು ಮನೆ ಕಟ್ಟೋದ್ರಿ ನಾವೆಲ್ಲ ಇವೆಲ್ಲ ಇವತ್ತಿನ ಪ್ರವಚನ ದೊಡ್ಡ ಮಾತಿಲ್ಲ ಅದು ಸಿಂಪಲ್ ಮಾತು ಇವತ್ತಿನ ವಿಷಯ ಹಂಗಿತ್ತು ಹಂಗಳ್ದ ಮಂದಿ ನೋಡಿ ಬೇಡ ಹರಿದ್ರೆ ಸೀರೆ ಉಟ್ಕೊಂಡು ಅಕ್ಕಿ ನೋಡಕ್ಕೆ ಬೇಡ ಭಾಳ ಚಂದ ಸೀರೆ ಉಟ್ಕೊಂಡು ಅಕ್ಕಿ ನೋಡಿ ಹಿಂಗೆ ಹೋಗ್ಬೇಡ ಹರಿದ ಸೀರೆ ಮೈ ಕಾಣುತ್ತ ಅಲ್ಲಕ್ಕೆ ಹೋಗ್ಬೇಡ ಅಯ್ಯ ಯಾಕೆಂದ್ರ ಹರಿದ ಸೀರೆ ಉಟ್ಕೊಂಡು ಮೈ ಕಾಣುತ್ತದ ಹುಚ್ಚ ಹೆಂಗಸು ಅಲ್ಲಕ್ಕೆ ಹೋಗ್ಬೇಡ ಅಯ್ಯ ಯಾನ ಸೀರೆ ಅದ ಚೆನ್ನ ಸಿಲಕ್ಕೆ ಸೀರೆ ಅದಾವ ನಾವು ಎಷ್ಟು ಪಾಜ ತಂದೆ ದಸರ ತಂದು ಬಲ್ಕ್ ಕೂಡಕ್ಕೆ ಹೋಗ್ಬೇಡ ಆ ಸೀರೆ ನಿನ್ನ ಕುಂಡಿ ಸುತ್ತಕೊಂಡಿಲ್ಲ ಈ ಸೀರೆ ಬಿ ಸುತ್ತಕೊಂಡಿಲ್ಲ ಆಕಿನ ಸುತ್ತಕೊಂಡಿಲ್ಲ ಆಕೆ ಸುತ್ತಕೊಂಡಿಲ್ಲ ನಿಮ್ಗೇನು ಬಂತು ಯಾವ ನಮ್ಗೇನು ಬಂದಿಲ್ಲ ಸುತ್ತಕೊಂಡು ಆಕಿ ನಮ್ಗೇನು ಬಂದಿಲ್ಲ ಬರೋದೂ ಇಲ್ಲ ಆಕಿನ ಸೀರೆ ಮಳೆ ಆಗ್ಬೇಡ ಈಗಿನ ಸೀರೆ ಮಳೆ ಆಕಿಗೆ ಓಟ್ ಹಾಕ್ಬೇಡ ಈಗಿಗೆ ಓಟ್ ಹಾಕ್ಬೇಡ ನೋಡಿ ಸುಮ್ಮನೆ ಕೂಡ ಅಷ್ಟೇ ನಾಳೆ ಬಿ ಆ ಟೈಮ್ ಬರೋದದ ನಂಗೆ ಹರಿದ ಸೀರೆ ಇಟ್ಕೊಂಡು ಬರೋದ ಮತ್ತು ಅದು ಪಿತಾಮರ ಉಟ್ಕೊಂಡ್ಬರ ಟೈಮ್ ಬರೋದದ ಟೈಮ್ ಎಲ್ಲರಿಗೂ ಭಗವಂತ ಕೊಟ್ಟನ ಈ ಒಬ್ಬರಿಗೆ ಫಿಕ್ಸ್ ಕೊಟ್ಟಿಲ್ಲ ಇಲ್ಲಿ ಫಿಕ್ಸ್ ಇರು ಇಲ್ಲೇ ಇರು ಈಟೇ ಇರು ಹಿಂಗೇರು ಅಂತಿಲ್ಲ ಇಲ್ಲಿ ಯಾರಿಗೂ ಇಲ್ಲ ಎಲ್ಲರಿಗೂ ಫ್ರೀ ಅವ ಎಲ್ಲರಿಗೂ ಬರೋದ ರಿಪೀಟ್ ಬರ್ತದ ನಮ್ಮ ಜೀವನದೊಳಗೆ ಹರ ವ್ಯಕ್ತಿಗೆ ಹರ ವ್ಯಕ್ತಿ ಬುದ್ಧಿಗಿನ ಅರು ಸೋ ಸಮ ರೊಕ್ಕ ಶಾಣ ಜಾತಿ ಮುದುಕ ಹೊದಕ ಎಲ್ಲ ಬರ್ತದ ಜೀವನದ ಒಬ್ಬನ ಏಟು ನೋಡುತ್ತೆ ಅದು ಎಲ್ಲರಿಗೂ ಎಲ್ಲರಿಗೂ ಬರ್ತದೆ ನೀವು ಒಬ್ಬ ಕೂಸಿನ ಹಿಡಿದು ಮುಪ್ಪಿನ ವಸ್ತು ನೋಡ್ರಿ ಆಮೇಲೆ ಹ್ಯಾಂಗೆ ರಂಗ ಬಂದ ರೂಪ ಚೇಂಜ್ ಆಗಿದೆ ಆಮೇಲೆ ಹ್ಯಾಂಗೆ ಬಂದಿತ್ತು ಹಂಗೆ ನಮಗೆ ಜೀವನ ಹಂಗೆ ಬರೋದು ರಂಗ ರೂಪ ಶಕ್ತಿ ಸು ಎಲ್ಲ ಬರೋದು ಅದು ನಮ್ಮ ಜೀವನ ಬರ ಆಗ ಈಗ ನಾವು ನೋಡತ್ತೇವೆ ಅದು ನಮ್ಗೆ ಮುಂದೆ ಬರೋದ ಹಲ್ಬಿದಾಗ ಯಾವ ನಮ್ಮ ಮುಂದೆ ಬೆಳವ ಕೂದಲು ಬೆಳಗ ಯಾವ ನಮ್ಮ ಮುಂದೆ ಆಗವ ನಾ ಕಾಲ್ಕ ನಂಗೆ ಬಡಿ ಕೋಲ ನನ್ನ ಕೈ ಕೋಲು ಬರೋದ ಮುಂದೆ ಬರೋದ ಈ ಕಣ್ಣಿಗೆ ಕಾಣತ್ತದ ಟಿ ವಿ ನೋಡ್ರಿ ಅದ್ರ ಮುಂದೆ ನಮ್ಗೆ ಬರೋದು ಅದು ಜೀವನದಾಗ ಹಾಗಾಗಿದೆ ಪುಣ್ಯಾತ ಮಳೆ ನಾವು ಯಾವಾಗ ಅನುಭವದಿಂದ ಎಚ್ಚರಿಕೆಯಿಂದಿರ್ತೇವೆ ಜೀವನ ಅಮೂಲ್ಯ ಆಯ್ತದ ಸುಗಂಧ ಆಯ್ತದ ಸುಂದರ ಆಯ್ತದ ಈ ಜೀವನಕ್ಕೆ ಭಾಳ ಮಸ್ತ ಸುಗಂಧ ಸುಂದರದಿಂದ ಪರಮಾತ್ಮ ನೆನಪು ಮಾಡ್ಕೋತಾ ಗಳಿ ಗಳಿ ಹೇ ಪರಮಾತ್ಮ ಯಪ್ಪ ನಿಂದದ ಹೇ ಪರಮಾತ್ಮ ನಿಂದದ ಇದಕ್ಕೆ ಇವತ್ತು ಈ ಜೀವನ ಭಾಸೋದು ಮಾಡಿರಿ
ಪಾಪ ಇಟ್ಕೊಬೇಡ್ರಿ. ಇದಕ್ಕೆ ಭಾಳ ಶುದ್ಧ ಮಾಡಿ, ಶುದ್ಧ ಮಾಡಿ ಪರಮಾತ್ಮ ಬರ್ಲಾ ಸಾಧ್ಯ ಅಲ್ಲ. ಸಂಸಾರ ಮಾಡುತ್ತಾ 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 ಇದಕ್ಕೆ ಶುದ್ಧಿಕ್ಕ ರೀ, ಟೋಟಲ್ ಏನು ತಗೊಂಡ್ಬೇಡ. ನಮ್ಮ ಜೀವನ ಹೆಂಗದ ಹಂಗೆ ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಯಾವಾಗಿರೋ ಜೀವನಾಗ ಪರಮಾತ್ಮ ಖಾಲಿ ಇದ್ರೆ ಪರಮಾತ್ಮ ಕೊಡ್ಲಕ್ಕನ, ಅದ್ರ ಕಚ್ರ ಐತಂದ್ರೆ ಪರಮಾತ್ಮ ಒಳಗೆ ಕೊಡಲ್ಲ. ಅವ್ರು ಏನಂಬಿಟ್ಕೋರಿ, ಪರಮಾತ್ಮ ಕೊಡ್ಬೇಕಾದ್ರೆ ಕೆಂಚ ನೋಡೆ ಕರು ನೋಡೆ ಕೊಡೋವಿಲ್ಲ, ಗುಡ ಕೊಡೋಲ್ಲ, ಗುಪ್ಪದ ಕೊಡೋವಿಲ್ಲ, ಆದರೆ ಕಾವಿ ಹಾಕ್ರೆ ಕೊಡ್ತಂತಿಲ್ಲ, ಖರ ಸಿರಿಟ್ಕೊಂಡು ಕೊಡುವ ಭಗವಂತ ಅಂತ ಭಾವ ನಮ್ಮಲ್ಲಿರ್ಬೇಕು ಅಷ್ಟೇ. ಜೀವನದಾಗ ಪರಮಾತ್ಮ ಕೊಡೋ ಸಾಧ್ಯನ ಪುನಃಕೊಳ್ಳೆ. ಯಾವಾಗಲೂ ಒಂದು ಸಾಧು ಹೆಂಗೆ ಜಿಂದಗಿ ಮಾಡ್ತಾನೋ ಆ ಭಾವ ಇಟ್ಕೊಂಡು ಜಿಂದಗಿ ಮಾಡಲ್ಲ. ಏನ್ರಿ ಹನುಮಂತರಿ, ಒಂದು ಜಿಂದಗಿ ಸಾಧನೆ ಮಾಡ್ತಾನೋ ಹಂಗೆ ಇಟ್ಕೊಂಡು ಮಾಡ್ರಿ ಯಾವಾಗಲೂ ಕೇಳಿ. ಆದ್ರೆ ನಾಳೆ ಅರಿವಿ ಹೊಲಿತೀನಂದ್ರೆ ಜರಿ ಪಂಚಮಿದಾಗ ಅರಿವಿ ಚಲೋ ಅಂದ್ರೆ ಬಿ ಅದೇ ಕಟ್ಟಿ ಅದೇ ಹೊಲಿಗೆ ಹಾಕ್ಬಿಟ್ಟ, ತೆಳಗ ಬಂದ್ರೆ ಅದೇ ಹೊಲಿಗೆ ಹಾಕ್ಬಿಟ್ಟ, ಧಮ್ಮದ ಬೇರೆ ಹಾಕ್ಬಿಡ್ಗ, ತೆಳಗ ಅರಿವಿ ಬಂದ ಪತ್ಲ ಹಾಕೋದು, ಧಮ್ ಬಂದ ಗಾಢ ಹಾಕೋದು, ರೊಕ್ಕ ದಿನ ಬಂದ ಧಮ್ ಹಾಕೋದು, ಬರಿಕೆ ಹಾಕೋದು, ಹೊಲಿಗೆ ಗರಿಬಿದ್ದು ಗುರು ಓಡಿಸೋದು ಬೇಡ. ಅದನ್ನು ಕಡೆಗೆ ಹೋಗೋದು ನಿಮ್ಮ ಕರ್ಮ ಅದ, ನಿಮ್ಮ ಕರ್ಮಿ ಮೂರ್ತಿ ನಿಮ್ಗೆ ಏನಾರ ಹೆಂಗಂದ್ರೆ ಕೆಲವೊಂದು ಮೂರ್ತಿ ಮಾಡತ್ರಿ ಅದು, ಅದಕ್ಕೆ ಧಮ್ಮ ನಾಸ್ಕೋಬೇಕಾಗಿಲ್ಲ. ನಿಮ್ಮ ಕೈದ ಸಿಕ್ಕಿಂತೀಸಿಕ್ಕೆ ಒಂದು ಶಿಲ್ಪಕರ, ನೀವು ಶಿಲ್ಪಕಾಯ್ ತಪ್ಪಲೆ ಒಂದು ಮೂರ್ತಿ ಮಾಡಿದಾಗ ಮೂರ್ತಿಗೆ ಇದು ಸಣ್ಣ ಕಲ್ಲು ಬೇಗರ ಕಲ್ಲದಾಗ ಮಾಡಬಾರ್ದು, ಚಲೋ ಕಲ್ಲ ಮಾಡ್ಬೇಕಂತಿಲ್ಲ. ಟೋಟಲ್ದಾಗ ಎದೇ ಕರಲಿ, ಎಂಥ ಪುಲ್ಕ ಬರಲಿ, ಎಂಥ ಸೀರೆ ಬರಲಿ, ಕರೆಕ್ಟ್ ಕಟ್ ಮಾಡಿ ಕರೆಕ್ಟ್ ಹೇಳಿ ಧರ್ಮ ಅದ, ಇದು ಧರ್ಮದ ಮಾತು ನೆನ್ಪಿಟ್ಕೋರಿ. ಜೀವನದಾಗ ನಮ್ಮಲ್ಲಿ ತಗಡೆ ಯಾವಾಗ ಇತ್ತು, ನಾವು ಯಾವಾಗ ತುಗ್ತೇವೋ ಭಗವಂತ ನಮಗೆ ಹಿಂಗೆ ತುಗ್ತಾನ. ಜೀವನದಾಗೆಲ್ಲ ನಾವು ಸಾಗಿಸ್ತೇವೆ. ಇವಾಗ ನಮ್ಮ ಜೀವನದೊಳಗೆ 20 ವರ್ಷದಿಂದ ನಾವು ಭಾಳಷ್ಟು ನೋಡಿದ್ದೆ ನಮ್ಮ ಕಣ್ಣಿಂದ. ನಾವು ಉಮ್ಮರನ್ನು ಹಾಜರಿಲ್ಲ ಬಳಿಕ ಅಂದ್ರೆ ಭಾಳ ಅನುಭವ ಮಾಡಿದ್ದೀವಿ. ಆದರೆ ಯಾವ್ಯಾವ ಅನನ್ಯ ಮಾಡಿದ ಜೀವನದಾಗ ಭಾಳ ಭಾಳ ಭಗವಂತ ಅವನಿಗೆ ಹಿಂಗೆ ತುಳಿದನ್ನು ತಿಳ್ಕೊಂಡ್ರೆ ಅವ್ನ ಜೀವನದಾಗ ಎಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ. ಪುನಃ ಜೀವನದಾಗ ಭಾಗಿಯಾಗಿದ್ದೀರಿ, ಎಚ್ಚರಿಕೆ ಆಗ್ರಿ, ತಿಳ್ಕೊರಿ ಜೀವನದಾಗ, ನೋಡಿ 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 ತಿಳ್ಕೊರಿ, ಯಾವಾಗ ತಿಳಿತದೋ ಸ್ವಲ್ಪ ಉಳ್ಯಕ್ಕೆ ಸಾಧ್ಯ ಅದ. ಆಗ ನಮ್ಮ ಜೀವನ ತಿಳ್ಕೊಂಡಿಲ್ಲ ಅಂದ್ರೆ ನಮಗೇನು ಉಳ್ಯಲ್ಲ. ಉಳ್ಬೇಕಾದ ಜೀವನದಾಗ ಉಳಿದ್ನಿ ಅಂತ ಕೇಳಿದ್ರೆ ಏನು ಮನಸ್ಸಿದ್ದಪ್ಪ, ಈ ಭಾಳ ಒಳ್ಳೆ ಮನಸ್ಸಿದ್ದಪ್ಪ ರೀ, ಸತ್ತನ ಭಾಳ ಒಳ್ಳೆ ಮನಸ್ಸಿದ್ದರಿ, ಹ್ಯಾಂಗ ಸತ್ತನ್ರಿ? ಸಂಸಾರದ ಬಂಗಾರ ಪೇಡ್ದಾಗ ಉಳಿತಂತ ಯಾರಂಬಲ್ಲ, ಬೆಳಗ್ಗೆ ನೀರು ಕುಡಿದಂತೆ ಯಾರಂಬಲ್ಲ, ಬೇಡ್ಕೊಂಡು ಕುಡಿದಂತೆ ಯಾರಂಬಲ್ಲ. ಆದ್ರೆ ಯಾಂತ ಒಂದು ಕೇಳಿದ್ರೆ ಅವ್ರೀ ಹೆಂಗಿದ್ದಪ್ಪ ಮನುಷ್ಯ ಭಾಳ ಒಳ್ಳೆ ಇದ್ದಲ್ಲ. ಇದು ಬದಸ್ಯಮ, ಇದು ನಮ್ಮ ಖಜಾನ, ಇದು ನಮ್ಮ ಸಂಕವಾಯ ಸಂಪತ್ತಿ, ಇದು ನಮ್ಮ ಸಣ್ಣ ಬರೋ ಈ ರೀತಿ ಹೊರತ ಭಾಳ ಬಲಿಷ್ಠ ಆಗಿ 4 ಮಂದಿ ಗುತ್ತಿದ ಅಂತ ಅದು ಅಂಬದು ಬೇಕಾಗಿಲ್ಲ. ಅವನು ಕೆಟ್ಟಿದ್ದನೋ ಅವ್ನು ಸತ್ತ ಭಾಗಣೆ ಅದು ಹೋ ಊರು ಒಳ್ಳೇದೈತಂತ. ಸ್ವಲ್ಪ ನಮ್ಮ ತಾಕತ್ ಭಾಳ ಅದ, ಇವತ್ತು ಈ ಕಮಲಕ್ಕನ ಹೊಡಿಬೋದು, ಹಬ್ಬ ಗುದ್ಬೋದು, ಕರೆಕ್ಟ್ ಒಳ್ಳೆ ವಾಪಸ್ಸು. ಅದ್ರ ಒಳಗಿನ ಬದುವು ಬಂತಂದ್ರೆ ಜೀವನ ಸರ್ವೇನಾಗ ಸಿಗ್ತದೆ. ಆತನ ಒಳಗಿನ ಬದುವು ಬರಬೇಡ್ರಿ ಯಾವಾಗ, ಪುನಃ ಬಿಟ್ಕೊರಿ. ನಮ್ದು ವೈಯಕ್ತಿಕ ಸಂಗತ ಬರ್ಕ ಸಮ ಕಮ ಏನದ್ರಿ? ಓ ಯಾಬ್ಬ ಎಂಥ ಆತ್ಮ ಇದ್ದಪ್ಪ, ಬಾ ಒಳ್ಳೆದ್ರಿ. ಬರೇ ಮಂದಿನೊಳಗೆ ಒಳ್ಳೆ ಅಂಬದು ಬೇಡ, ಒಳಗೂ ಅಂತ ಕರ್ಮ ಇರಲಿ. ಮಂದಿನೊಳಗೆ ಮಾತಾಡಿ ಬಣ್ಣದ ಮಾತಾಡಿ ಒಳಗೆ ಗುಚ್ಚುಗುಚ್ಚು ಬೇಡ, ಹಂಗೂ ಬೇಡ. ಕರ್ಮನೂ ಹಂಗಿರಲಿ, ಅಂಥ ಭಾವನೂ ಹಂಗಿರಲಿ, ಎರಡು ಭಾವ ಕರ್ಮ ಹೊಂದಿದ್ದಾಗ ಜೀವನದಾಗ ಸಾಕ್ಷಾತ್ ಭಗವಂತ ಇರಲ್ಲ ಸಾಧನಲ್ಲಿ. ಖಾಲಿ ಒಂದೇ ಇರ್ಬೇಕು ಹೋಗ್ಬೇಡ, ನೋಡಿ ಮಂದಿನೊಳಗೆ ಒಂದು ಒಳಗಿದಂಥ ಇದೀ ಬೇಡ. ನೋಡಿ ನಾವು ಏಟ್ ಹುಷಾರಿದ್ದೇವೆ ಎಲ್ಲರೂ, ಶರಣ ಮಾಸ್ಕೊಂಡದ ಎಲ್ಲರಿಗೆ ಮೈ ತೊಳ್ಕೊಂಡು ಶಾಂಪು ಹೈಕೊಂಡು ಸೀರೆ ಉಟ್ಕೊಂಡು ತಾಂಬಿಡ್ತ ಮೀಗೆ ತೊಕೊಂಡು ಮಂದಿ ನೋಡ್ಬೇಕು. ಇದಕ್ಕೆ ಇದೇನಂತ ಪತ್ರಿ ಹಿಡ್ಕೊಂಡು ಹೂವು ಹಾಯ್ಕೊಂಡು ಟುಂಗು 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 ಗುಂಪು ಎಲ್ಲಿ ಮಾದ ಗುಡಿಗೆ ಹೋಗಿ ಹಿಡ್ಕೊಂಡು ನೀರ ಒಂದು ಹೂವು ಒಂದು ಸಕ್ರೆ ಒಂದು ಪತ್ರಿ ಒಂದು ಎಲ್ಲ ಅಂದ್ರಿ. ನಾವೇನು ಮಾಡತ್ತೀವಿ, ನಾವು ತೊಗೊಂಡಂತ ಕೆಲ್ಲ ತೊಗೊಂಡು ಜಗನ ತೊಗೊಂಡು ಬರೋಬ್ಬರಿ ಮಂದಿ ನೋಡ್ಬೇಕು ನಾವು ಅಂದ್ರೆ. ಭಕ್ತಿ ಇಲ್ಲ ರೀ ಅಪ್ಪ, ಅದು ಭಕ್ತಿ ಇಲ್ಲ, ಮಂದಿ ನೋಡ್ಬೇಡ. ನೀವು ಮಾಡತ್ತಿದ್ ಮಂದಿ ನೋಡ್ಬೇಡ, ನೀನು ಆಡತ್ತಿದ್ ಅವ ನೋಡ್ಲಿ. ಅವ ನಾವು ಸಣ್ಣ ಬಿಡ್ತಿದ್ದಾರೆ, ಹೆಸರು ಹೇಳ್ಬೇಡ. ನಾ ಊರಾಗ ನಾ ಹೆಚ್ಚು ಹಣ್ಣು ಊರಾಗ ಹೋಗ್ತದೆ, ನಮ್ಮ ಆಯ ಮನೆ ಹೋಗ್ತದೆ, ನಂಗೆ ಹೆಸರು ಹೇಳ್ಬಾರ್ದು. ಊರ ಮನೆಯಿಂದ ಹೇಳ್ಬೇಕು, ಹೊತ್ತರೆ ಮೈ ತೊಕೊಂಡು ನಿಮ್ಗೆ ಕಟ್ಕೊಂಡು ಶ್ರೀರಾಮ್ ರಾಮ್ 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 ರಾಜೇ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಹೆಚ್ಚ ಹೂವ ಹೆಚ್ಚಕೊಂಡು ಅರ್ಧ ಅರ್ಧ ಕಳಿಸಿ ತಾಮ್ರಿತ್ತು ಅರ್ಧ ಹೇಳಿದ್ರು. ನೀರು ತೊಗೊಂಡು ಧೋನು ಸೋ ರಾಮ್ 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 ನಾವು ಓದಿಲ್ಲ ಒಂದು ಮನೆ ಹಿಂದೆ ಊರ ಮನೆ ಬಿಡ್ಬಾರ್ದು. ನೀರು ಯಾರ್ದು, ತಾಮ್ರ ತಮಗಿ ಯಾರ್ದು, ಹೂವ ಯಾರ್ದು, ಅರ್ಶಿನ ಯಾರ್ದು, ಕುಕ್ಕಮ್ ಯಾರ್ದು, ಸಕ್ರೆ ಯಾರ್ದು, ನಿಮ್ಮ ಅಪ್ಪಂದ ಹುಡ್ ನೀ ಹುಡಿಸ್ದೆ ಅದ್ರ ನಾವು ಮಾಡಿದ ಮಂದಿ ನೋಡು. ನಮ್ಮ ಭಕ್ತರು ಹೆಂಗೆ ಮಾಡ್ಬಿಟ್ಬಿಟ್ಟೆ ಯಾರಿಗೆ ನಿಮ್ಮ ಬಿಟ್ಕೊ ಮಂದಿ ನೋಡೋದು ಬೇಡ. ನಿಮ್ಮ ಮನಸ್ಸಿತ್ರಿ ಕೂಕಂತ ಅವ ಏನು ಅವ ನಿಮ್ಗೆ ನಮಿಸ್ಲಾಕ ಇವ್ರು ಸಕ್ರೆ ಇರ್ತಾವ, ಎಸ್ ಸತ್ತಿರ್ತಾಳ, ಎಣ್ಣಿದಳ, ದೀಪ ಹಸ್ತಾಳ ಅಂತ ಅದನ್ನು ಆಸೆ ಕುಂತಿಲ್ಲ. ನಮ್ಮ ಜೀವನ ಉದ್ಧಾರ ಮಾಡ್ಲಾಕ, ನಮ್ಮ ಸಿದ್ಧ ಮಾಡೋಕ್ಕಷ್ಟೇ.
ಮಂದಿ ನೋಡ ಮಂದಿಯಿಂದ ಮಂದಿ ನೋಡೋ ನಮ್ಗೆ ಯಾರು ಮತ್ತೆ ಇಲ್ಲದು ಮಂದಿ ನೋಡಿ ಉಲ್ಟಾ ನಿಮ್ಗೆ ದೋಷ ಬರ್ತದೆ. ಆದರೆ ನಿಜವಾದ ಪರಮಾತ್ಮ ನಮ್ಮ ನೋಡ್ದ ಅಂದ್ರೆ ನಮ್ಮ ಜನ್ಮ ಧನ್ಯ ಆಯ್ತದ ನಿಜನೇ ಇಲ್ಲ. ಅದರ ಜನ್ಮ ನಮ್ಮ ಜೀವನ ಧನ್ಯ ಆಯ್ತದ ಹಂತಭಕ್ತಿ ಮಾಡಿ ಜೀವನದಾಗ ಪರಮುಕ್ತಿ ಪಾಲನಾಗರಿ. ಒಂದು ಸಣಮಾಸ ಹೊಂಡದ ಕೈಕಾಯಿ ಕಲಸಿ ಕೈಕಾಯಿ ಹಿಡ್ಕೊಂಡು ಬಂದು ಕೈಕಾಯಿ ಹಿಡ್ಕೊಂಡು ಸುತ್ತ ಹಾಕಿ ಬೇಡ ನೀವು ಮಾಡಿದ ಭಕ್ತಿ ನಿಮಗೆ ಇರಲಿ ಅವಕ್ಕೆ ಪೂಜೆ ಮಾಡ್ಕೊಂಡು ನಾವು ನಿಂತು ಮತ್ತು ನಾವು ತೊಳೆದಾಗ ನಾವು ಪೂಜೆ ಮಾಡಿ ಯಾಕೆ ಮಾಡ್ತಿರಲಿಲ್ಲ. ನಿಮ್ಮ ಪಸಂದ ನೋಡೋದ ಒಂದು ಗಂಟೆ ಪೈಲೆ ಬರಲಿ ಒಂದು ಗಂಟೆ ಹಿಂದೆ ಬರಲಿ ಅಕ್ಕಿ ಮಾಡಿ ಅಕ್ಕಿ ಮಾಡಿ ನೀವು ತೊಳೆದ್ರಿ ನೀವು ತೊಳೆದು ಮತ್ತು ನೀವು ಹೆಂಗೆ ಹಸ್ತಾ ಸರಿ ಅವ್ರು ಮಾಡಪ್ಪ ನಿಮಗೆ ಹೆಂಕಿ ನೀವು ಮಾಡಿದ್ರೆ ಅವ್ರಿಗೆ ಮಾಡಿ ಅವ್ರು ಹ್ಯಾಂಗೆ ಮಾಡಿದ್ರು ಯಾಕೆ ಸುಮ್ಮನೆ ಸರಿ ದೇವ್ರ ಭಕ್ತಿ ಬಂದು ಮಾಡ್ಲಿಕ್ಕೆ ಹೆಂಗೆ ಅಂತ ಮಾಡಿ ಒಂದು ಗಂಟೆ ಸುಮ್ಮನೆ ಕೊಡ್ರಿ ಸುಮ್ಮನೆ ಆಗಿ ಮನೆ ಹೋಯ್ತಾಳ ಅವ ಮನೆ ಮನೆ ನೀವು ಶುರು ಮಾಡಿರಿ ಪೂರಾಗಿ ನಸ್ನ ಆ ಲಿಂಗಕ್ಕೆ ರಕ್ಸ್ ಪೂರ ಭಾರಿ ಬಾರಿಕ್ ಮಾಡಿರಿ ಸಣ್ಣ ಮಜಾಪುರ ಅಲ್ಲಿ ಸಿಗಬೇಡ್ರಿ ನಾವು ಹುಡುಕ್ಬೇಕು ಲಿಂಗ ಇಲ್ಲಿ ಹೋಗ್ಯದ ನಾವು ಹಾಕಿ ಹುಡುಕ್ಬೇಕು ಹಂಗೆ ಮಾಡಿರಿ. ಬಟ್ ಲೈನಿಂದ ಮಾಡೋದು ಬೇಡ ಏನು ಊರಿಗೂ ಹೊಂಟಿಲ್ಲ ಇಲ್ಲಿ ಬೇ ಲಿಂಗ ಇಲ್ಲಿ ಒಂದು ಲಿಂಗ ಫಿಕ್ಸ್ ಮಾಡ್ಕೊರಿ ಗಂಡ ಲಿಂಗ ಯಾವ ಲಿಂಗ ಪೂಜೆ ಮಾಡಿರಿ ಅದು ದುಃಖ ಮಾಡೋದು ಬೇಡ ಯಾರು ಹಾಕಿ ಮಾಡ್ಯಾಳ ಮಾ ಚಂದ ಮಾಡ್ಯಾಳ ನಿಂಗೆ ಮಾಡೋದಾಗಿಲ್ಲ ಆಕೆ ಚಲೋ ಮಾಡ್ಯಾಳ ಮಾಡಲಿ ಮನೆ ಪೈತಲ್ಲ ಆಕೆಗಿಂತ ಭಾರಿ ಮಾಡಿ ಬಟ್ ಇದು ಕಳಿಸ್ಬೇಡ್ರಿ ಮಾಡೋ ಮಾಡೋದು ಅಂದ್ರೆ ನೀವು ನೀರು ಹಾಕೊಳ್ಳೋದ್ರು ಆಗು ಜೀವ ಕಾಳ್ಕೊಳ್ಳಂತದೆ ನೀವು ಹಂಗೆ ಮಾಡಿದ ಹಿಂಗೆ ಮಾಡಿದ ಪೂರ ಹಿಂಗೆ ಮಾಡಿದ ನಾವು ಮಾಡಿದ ಯಾರಿಗೆ ಪಸಂದ ಬರೋದು ಗಮ್ಮತ್ತೆ ಮಾಡೋದು ನೀವು ಅಲ್ಲಿ ಮಾಡೋದ ಇಲ್ಲಿ ದುನಿಯಲ್ಲಿ ಹಿಂಗೆ ನಿಮಿಷಲೇ ಕೂಡಿಸಿರ್ತಾನೇ ನಾವು ಭಾರಿ ಏಟೆ ಕೊಡಿಲ್ರಿ ಏಟೆ ಕೊಡ್ತೀವಿ ದಿನ ಒಬ್ಬರಿಗೊಬ್ರು ಫಿಕ್ಸ್ ಮಾಡ್ಕೊಡ್ತೀವಿ ಆಕಿನಕಿಂತ ಭಾರಿ ಊರಿಗಿಂತ ಭಾರಿ ರಂಗೋಲಿ ಹಾಕಿದ್ರಿ ನಿಮಗೆ ಹಾಂಗೆ ಬಂತು ಮನಸಾರೆ ಮಾಡಿ ಜೀವನ ಭಕ್ತಿ ಆದರೆ ಒಬ್ಬರಿ ನೋಡೋರು ಕೆಡಿಸೋದು ಬೇಡ ಒಬ್ರಿಗೆ ಅಂಬದು ಬೇಡ ಇವತ್ತು ಮಾಡ್ದ ಭಕ್ತ ಆಗ್ಯದ ಸಾವೆಲ್ಲ ಸದಾ ಭಕ್ತಿವಂತರ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ. ಅಂದ್ರೆ ಇವತ್ತಿನ ವಿಷಯ ಏನೈತಂತ ಕೇಳಿದ್ರೆ ಏನೈತ್ರಿ ಏನಿತ್ತು ನಾ ಇಟ್ಟು ಹತ್ತ ದಿನ ಇಟ್ಟು ಕೇಳ್ರೆ ಜೀವನಕ್ಕೆ ಸುಖ ಆಗುವಂತ್ರಿ ಏನು ಅರ್ಥಾರ್ಥ ನಾವು ಇರ್ಸ ಪಡಿಬಾರ್ದು ಅಜ್ಞಾನ ಇರಬಾರ್ದು ನಮ್ಮಲ್ಲಿ ಇಟ್ಟರೆ ಆ ತೀಸ್ ನಮ್ಮಲ್ಲಿ ಏನ್ ತೀಸಲ್ಲ ಅದು ಅದು ಅನುಭವದಿಂದ ಅಪರೂಪದಿಂದ ಇಟ್ಕೊಳ್ಳಿ ಅದು ಸುಖ ನಮ್ಮಲ್ಲಿ ಇಟ್ಟದೋ ಆಟ ಅಪರೂಪ. ನಾವಿ ಸಾಧ್ಯದ ನಮ್ಮ ಫೇಸ್ಬುಕ್ ಅಂತ ನಮ್ಮ ಗುರುಗಳು ನಮ್ಮ ಗುರುಗಳ ಬಗ್ಗೆ ಹೇಳ್ತಿರ್ಬೇಕು ಮುರುಗಿನ ಅಪ್ಪರು ಭಾಳ ನಮ್ಮ ಸಿಸ್ಮಕ್ಕೆ ಕೇಳ್ತಾವೆ ಎಲ್ಲರು ನಮ್ಮ ಅಪ್ಪರ ಸಿಸ್ಮಕ್ಕೆ ಕೇಳ್ತಾವೆ ನಮ್ಮ ಅಪ್ಪನ ಬಗ್ಗೆ ವೈ ತುಂಬ ಬಂಗಾರ ಕೂಡ ಹತ್ತು ಇಟ್ಕೊಂಡು ಒಂದು ಇಂಥ ರೋಗವನ್ನು ಕೊಡ್ತಾರೆ ನಾವು ಅವ್ರಿಗೂ ಖುಷಿ ಆಗಲಿ ನಾ ಅವ್ರಿಗೆ ಹಂಗಾದ್ರೆ ನಾಲ್ಕು ರಂಜಾಗಲಿ ಏನು ರೀ ಬೇಕಾಗಿಲ್ಲ ಅವ್ರ ಹದ ಅವ್ರ ಭಾಗ್ಯದ ಸಿಕ್ಕಿದ ನಮ್ಮ ಭಾಗ್ಯದ ಹಿಂಗೆ ಹಿಂಗೆ ಇದೇ ಆನಂದ ಇದೇ ತೃಪ್ತಿ ಸಾಕಿದ್ದು ಬಂಗಾರಕ್ಕಿನ ಹಸನದ ಇದು ಎಲ್ಲಕ್ಕಿನ ಬಂಗಾರ ಇದೆ ಇಂಥ ಇಲ್ಲಿ ಬಂಗಾರ ಇಲ್ಲೇ ಇರೋದಪ್ಪ ಈ ಜಗದಾಗ ಈ ಸಜ್ಜ ಸಂಘ ಒಯ್ಯೋ ಟೈಮ್ನಾಗಿದ್ದು ಸಾಯೋರು ನಮ್ಗೆ ಗೆಲ್ತಂಗೆ ಇಡ್ತು ಅದು ಅವಿಕ ವಾಹನ ಬಿಡ್ರಿ ಮನೆ ಇದು ಅಂಥ ಸಂಪತ್ತಿ ಈ ಸಂಪತ್ತಿ ಏನು ಸರಿ ಇಲ್ಲ ಇಂಥ ಸಂಪತ್ತಿನ ಆಗಿದ್ದ ಜೀವನದಾಗ ಏನು ಕಮ್ಮಿನೇ ಇಲ್ಲ ಜೀವನದಲ್ಲಿ ಯಾರ ರೂಪದಾಗ ಮಾಡಿ ತೃಪ್ತಿ ಆಗಲಿ ಬರೀ ತೃಪ್ತಿ ಆಗಿ ಖುಷಿ ಮಾಡಿ ರನ್ಸ್ ಆಗಲಿ ಬೇಡ ಜೀವನದೊಳಗೆ ಅವ್ ನಮ್ಮಂದ್ರೆ ಹೇಳ್ತಾನೆ ನಾವು ಉಳ್ಳಿ ಹಾಕೊಂಬಲ್ಲ ಬಂಗಾರ ಬೆಳೆದ್ರೆ ಅವ್ನು ಉಳ್ಳಿ ಹಾಕೊಂಬಲ್ಲ ನಾವು ಗಂಗಾದಾಗ ಬರುವ ಒಂದು ರೊಟ್ಟಿ ಸ್ವಂತ ಕೈದಟ್ಕೊಂಡು ತಿಂಬರ್ಕ ಮಸ್ತ್ ತಿಂಬರಿ ಹಾಕಿ ನೋಡಾಕಿ ಚಪತಿ ಉಳಿದ್ರೆ ಬಂಗಾರ ಬೆಳೆದನ್ನು ನಾವು ತಗೊಂಡು ಬೈತಾವ ನಮ್ಮ ಆ ದೌಡಿ ಹೊಡೆದೈತದ ಹಾಲು ಹೊಡೆದೈತವ ಮತ್ತೆ ಎಣ್ಣೆ ಉಳ್ಳಾಕ ಹೋಗಲ್ಲ ಬೇಡ ಉಳ್ಳಾಕಿ ಅಷ್ಟು ನಾವಿಬ್ಬ. ಇವತ್ತಿನ ವಿಷಯ ಜೀವನ ಸುಖಿ ಹಾಂಗೆ ಅಂತ ಕೇಳಿದಾಗ ಮಲ್ಲಮ್ಮಕ್ಕ ಚಚ್ಮ ಕರುಗ ಬೇಡ ಬಂದ ವಿಷಯ ನೀವು ಇದ್ದಿನ ಚಚ್ಮದ ಖುಷಿ ಇದು ಕರ್ರ ಮಾಡೋಣ ಬೇಡ ಇದ್ದಿಂದೆ ಇದು ಇವತ್ತು ಮಾಡಿದ ತಾವೆಲ್ಲ ಸದಾಭಕ್ತ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ. ಆ ಲಚ್ಚಾಣ ಸಿದ್ಧಲಿಂಗ ಮುರುಪುರದ ಎಲ್ಲ ಲಿಂಗೇಶ್ವರ ಜಿರಗಿ ಸಿದ್ಧರಾಮೇಶ್ವರ ನಮ್ಮ ಮನೆಯೊಳಗೆ ಎಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ ಸರ್ವೇ ಜನ ಸುಖನೇ ಭಾವ ಎಂದು ಎರಡು ಮಾತು ಹೇಳಿ ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಲ್ಪ ಸಮಯಲ್ಲಿ ಆರತಿ ಮುಗಿಸೋಣ. ಶರಣೋ ಶಂಕ ಶಿಲಿಂಗೇಶ್ವರ ಮಹಾರಾಜ್ ಕೀ ಜಯ. ಜಯ ಜನಮ ಪಾರ್ವತಿಪತಿ ಶಿವಹರ ರಮಾದೇವ ರಘುಪತಿ ರಾಘವ ರಾಜೇರಾಮ ಪ್ರತೀತ ಪಾವನ ಸೀತಾರಾಮ ಪ್ರತೀತ ಪಾವನ ಸೀತಾರಾಮ ಪ್ರತೀತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜೇರಾಮ ಪತಿತ ಪಾವನ ಸ
पतित पावन सीता राम।